ಸೂಪರ್ ಬಂಪರ್ ಸೂಪರ್ ಬಂಪರ್ ಹೌದಾ ನಮ್ಮ ಪ್ಲಾನ್ ಪ್ರಕಾರ ನೀನು ಹುಡುಗರನ್ನ ಕಳಿಸಿದ್ರೆ ಸೂಪರ್ ಬಂಪರ್ ಹುಡುಗರನ್ನ ಕಳಿಸ್ಕೊಟ್ರೆ ನನಗೆ ಎಷ್ಟು ಲಾಭ ಲಾಸ್ಟ್ ಟೈಮ್ ಗಿನ್ನ ಜಾಸ್ತಿ ಹದಿನೈದು ಸಾವಿರ ರೂಪಾಯಿ ಅಡ್ವಾನ್ಸ್ अरे भाई ನಿದ್ರೆಗೆ ಅಲ್ಲ ರೀ ಒಂದಾ ಎರಡಾ 10000 ರೂಪಾಯಿಗೆ ಕೊಟ್ಟಿದಿನಲ್ಲ ವಾಪಸ್ ಯಾವಾಗ ಕೊಡ್ತೀರಾ ಸಜ್ಜಿ ಲೋನ್ ಗೆ ಅಪ್ಲೈ ಮಾಡಿದಿನಿ ಆದಷ್ಟು ಬೇಗ ತೀರಿಸ್ಬಿಡ್ತೀನಿ ಅರೆ ಏನ್ರಿ ಕೇಳಿದಾಗ್ಲೇಲ್ಲ ಇದೇ ಕಥೆನೇ ಹೇಳ್ತಿದೀರಾ ಸಜ್ಜಿ ಇಷ್ಟು ದಿನ ತಡ್ಕೊಂಡಿದಿರಾ ಇನ್ನೆರಡು ದಿನ ತಡ್ಕೊಳ್ಳಿ ನಿಮ್ಮ ಸಾಲ ತೀರಿಸ್ಬಿಡ್ತೀನಿ ಆ ಹಾ ಹಾ ತೀರಿಸ್ತೀರಾ ಅಷ್ಟರಲ್ಲಿ ನಾನೇ ತೀರಿ ಹೋಗ್ಬಿಟ್ರೆ ಯಾಕ್ ಸಜ್ಜಿ ಇಷ್ಟೊತ್ತಲ್ಲಿ ಅಪಶಕುನ ನೋಡಿತೀರಾ ಏನಾಯ್ತು ಹಾವು ಕಚ್ಚಿಬಿಟ್ಟಿದೆ ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ಬನ್ನಿ ಬನ್ನಿ ಬೇಗ ಒಳಗೆ ಕರ್ಕೊಂಡು ಬನ್ನಿ ಹೇಯ್ ಕುತ್ರಾನಿನ ಹೇಯ್ ಹೇಯ್ ಯಾರಾದರೂ ತುಟಿ ಪಿಟಿ ಕಂದ್ರೆ ಒಬ್ಬೊಬ್ಬರನ್ನು ಇಲ್ಲ ಅನ್ಸ್ಬಿಡ್ತೀನಿ ಮರ್ಯಾದೆಯಿಂದ ನಿಮ್ಮ ಹತ್ರ ಇರೋ ದುಡ್ಡನ್ನ ತೆಗೆದ್ರೆ ಸರಿ ಇಲ್ಲ ಅಂದ್ರೆ ಹೇಯ್ ಜಗ್ಗ ಜಗ್ಗ ನೀ ಜಗ್ಗ ಹೇಯ್ ಜಗ್ಗ ಲೇ ಹೇಯ್ ಏನ್ ಮಾಡ್ತಾ ಜಗ್ಗ ನೀ ಜಗ್ಗ ಹಾಕ मलगिरा बच्चे सर बे साल चीन या गुच्चारे स्वल्प दुड्न मने तलपसोण नीन योचने तलप्तु अंत तिळ्को
ರನ್ನರ್ ಈಸ್ ರವಿ. ವಿನ್ನರ್ ಈಸ್ ವಿಜಯ್. ಬೀದಿಗಳಲ್ಲಿ ಗೂಳಿ ತರ ಜಗಳ ಆಡೋದನ್ನ ಸ್ಟೇಜ್ ಮೇಲೆ ಗ್ಲೌಸ್ ಹಾಕೊಂಡು ಹೊಡೆದಾಡ್ಬಿಟ್ರೆ ಅದಕ್ಕೆ ಹೆಸರು ಬಾಕ್ಸಿಂಗ್ ಕಣೆ. ನಮ್ಮ ಹಳ್ಳಿ ಕಡೆ ಈ ಕೆರೆಗಳಲ್ಲಿ ಮೋರಿಗಳಲ್ಲಿ ನಾಯಿಗಳು ಹಂದಿಗಳು ಈಜ್ತವಂತೆ. ಅವೇನಾದ್ರೂ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಬಂದಿದ್ರೆ ಟ್ರೋಫಿ ಹಂದಿಗೆ ಹೋಗ್ಬಿಡ್ತೀನಿ. ನನ್ನ ಹಂದಿಗೆ ಹೋಲಿಸ್ತೀನೋ? ಹೌದು ಹಂದಿನಿ. ಯು ನಂದಿನಿ ಆಗ್ಲೇ ಹಂದಿ ಹಾಕೋಗ್ಬಿಟ್ಟ. ನಿನಗೆ ಈ ತರ ಜಗಳ ಆಡೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ವಾ? ಹಲೋ ಆಗೆಲ್ಲ ತಪ್ಪೆಣಿಕೆ ಹಾಕ್ಬೇಡಮ್ಮ. ನಮಗ್ ಫೈಟಿಂಗ್ ಮಾತ್ರ ಅಲ್ಲ ಸಿಂಗಿಂಗು ಡ್ಯಾನ್ಸಿಂಗು ಎಲ್ಲಾ ಬರುತ್ತೆ. ನಾವೊಂಥರ ವೆಂಗ ಬಾಯ್ಸ್ ಗೊತ್ತಾ? ಅದೆಲ್ಲ ಇವ್ರಿಗೆಲ್ ಗೊತ್ತು ಬಿಡುಗುರು. ಹಲೋ ನಾವು ಯಾರ್ಗೇನ್ ಕಡಿಮೆ ಇಲ್ಲ. ನಿಂತ್ರೆ ನಾವು ಜೆನಿಫರ್ ಲೋಪೆಸ್ ತರ ಗೊತ್ತಾ? ನಾವು ವೆಂಗ ಬಾಯ್ಸ್. ಜೆನಿಫರ್ ಲೋಪೆಸ್ ವೆಂಗ ಬಾಯ್ಸ್. ನೋಡಿ ರಿ 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 ವೆಂಗ ಬಾಯ್ಸ್ ನಾವು ನೋಡಿ ರಿ 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 ಜನ ಜನಕ್ಕೆ ಜಲ್ಲಿ ಈರಾಕು ರಾಕು ಸೊಗಸು ಹಾಟಿಲ ಮ್ಯೂಸಿಕ್ಕು ತಿಮಿತಾಳಿಕ್ಕು ನೋಡಿ ರಿ ರಿ ವೆಂಗ ಬಾಯ್ಸ್ ನಾವು ನೋಡಿ ರಿ 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 ಇಷ್ಟೇ
ಸಾಕು ಗುರು ಪಾಸೋ ಫೇಲೋ ಡೋಂಟ್ ವರಿ ರಿ ರಿ ನೋ ಡಿ ರಿ 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 ಬೆಂಗ ಪಾಯ್ಸನ್ ಆಗ ನೋ ಡಿ ರಿ 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 ವರವನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವೆ ಆ ದೇವರು ವರ ಕೊಡ್ಲಿಲ್ಲ ಅಂದ್ರೆ ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ಯಾಕೆ ಕಣ್ಬಿಟ್ರೆ ಏನಾಗುತ್ತೆ ಏನೂ ಆಗಲ್ಲ ಕಣ್ಣು ಬಿಟ್ರೆ ಇವ್ರು ಯಾರನ್ನು ಪ್ರೀತ್ಸಕ್ ಸಾಧ್ಯನೇ ಇಲ್ಲ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮನುಷ್ಯ ಅಂದ್ರೆ ಮಾನವ ಇದಕ್ಕಿಂತ ಮುಂಚೆ ಏನಾಗಿದ್ದ ಅದೇ ಸರ್ ಮಂಗ ಅದೇ ನೀವುಗಳು ಮಂಗನಿಂದ ಮಾನವ ಆದ್ರೂ ನೀವು ಮಾತ್ರ ಕೋತಿಗಳಾಗೆ ಉಳ್ಕೊಂಡ್ಬಿಟ್ರಿ ಈ ಜೋಕು ತಮಾಷೆ ಇದನ್ನೆಲ್ಲ ಬಿಟ್ಟು ಪಾಠದ ಕಡೆ ಗಮನ ಕೊಟ್ರೆ ನಾನು ಪಾಠ ಮಾಡಕ್ ಪ್ರಿಪೇರ್ ಆಗ್ತೀನಿ ಪಾಠ ಮಾಡ್ಬೋದಾ ನೀವು ಸರಿಯಾಗಿ ಪ್ರಿಪೇರ್ ಆಗಿದ್ರೆ ಶುರು ಮಾಡ್ಬೋದು ಸರ್ ವಿ ಹ್ಯಾವ್ ನೋ ಆಬ್ಜೆಕ್ಷನ್ ಪಾಪ ಎಷ್ಟು ವರ್ಷದಿಂದ ಇದೇ ಕ್ಲಾಸ್ ಅಲ್ಲಿ ಇದ್ದೀರಾ ಏನ್ ಮಾಡ್ತೀರಾ ಸಹವಾಸ ದೋಷ ಕೆಲವು ಸ್ನೇಹಿತರು ಇಲ್ಲೇ ಇದಾರಲ್ಲ ಅವ್ರಿಗೋಸ್ಕರ ನಾನು ಇಲ್ಲೇ ಇದ್ದೀನಿ ಅಲೋ 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 ಸಾಕು ಸಾಕು ಬಿ ಸೀರಿಯಸ್ ನೋ 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 ನನ್ನ ಕ್ಲಾಸ್ನಲ್ಲಿ ಯಾರೂ ಕಣ್ಣೀರು ಹಾಕ್ಬಾರ್ದು ಟೆಲ್ ಮಿ ವೈ ಆರ್ ಯು ಕ್ರೈಯಿಂಗ್ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಅದೇ ಸರ್ ಲೈಲಾ ಮಜ್ನು ರೋಮಿಯೋ ಜೂಲಿಯಟ್ ದೇವದಾಸಕ್ಕೆ ಬಂದಿರೋ ಪ್ರಾಬ್ಲಮ್ ನನಗೂ ಬಂದಿದೆ ಲವ್ ಫೀಲಿಂಗು ಓ ಲವೇರಿಯಾ ಓಕೆ ಓಕೆ ಆಯ್ತು ನಿನ್ನ ಲವ್ ಯಾವ ಸ್ಟೇಜಿಗೆ ಬಂದಿದೆ ಯಾಕೆಂದ್ರೆ ನಿನ್ನ ಲವ್ ನಿನ್ನ ಸ್ಟಡೀಸ್ ಗೆ ಅಡ್ಡಿ ಆಗ್ಬಾರ್ದು ನೋಡು ಅದಕ್ಕೆ ಕಮಾನ್ ಟೆಲ್ ಮಿ ತುಂಬಾ ಡೀಪ್ ಆಗಿ ಲವ್ ಮಾಡ್ತಿದೀನಿ ಸರ್ ಆದ್ರೆ ಆ ಹುಡುಗಿ ಆ ಹುಡುಗಿ ಒಪ್ಪಲಿಲ್ವಾ ಅಥವಾ ಒಂದ್ ಸೈಡ್ ಲವ್ ಇಲ್ಲ ಟೋಟಲ್ ಆಗಿ ರಿಜೆಕ್ಟ್ ಮಾಡ್ಬಿಟ್ಲ ಆ ಹುಡುಗಿ ಏನೋ ಒಪ್ಪಿದಾಳೆ ಸರ್ ಆದ್ರೆ ತುಂಬಾ ಎಳಿಬೇಡ ಮೆಗಾ ಸೀರಿಯಲ್ ಆಗೋಬಿಡುತ್ತೆ ಅವ್ರ ತಾಯಿ ತಂದೆ ಒಪ್ಪಲಿಲ್ವಾ ಅದೆಲ್ಲ ಏನು ಇಲ್ಲ ಸರ್ ಮತ್ತೆ ಸ್ವಲ್ಪ ಈ ಕಡೆ ಬನ್ನಿ ಸರ್ ಹೇಳ್ತೀನಿ ನಾನು ಅಲ್ಲಿ ಬರೋದಕ್ಕೂ ನಿನ್ ಹೇಳೋದಕ್ಕೂ ಏನಪ್ಪ ಸಂಬಂಧ ನೀವು ಬನ್ನಿ ಸರ್ ಹೇಳ್ತೀನಿ ಬರ್ತೀನಿ ನೀನ್ ಜಾಸ್ತಿ ಅಳಕ್ ಹೋಗ್ಬೇಡ ಯಾಕಂದ್ರೆ ದಿಢೀರ್ ಅಂತ ನಿಮ್ ಮನೇಲಿ ಯಾರಾದ್ರೂ ಸತ್ತೋಗ್ಬಿಟ್ರೆ ಆಮೇಲೆ ಅಳೋದಕ್ಕೆ ಕಣ್ಣೀರೇ ಇರಲ್ಲ ಟೆಲ್ ಮಿ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಳ್ಬೇಡಪ್ಪ ನನ್ ತಡಿಯಕ್ ಆಗ್ತಾ ಇಲ್ಲ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಆ ಹುಡುಗಿ ಗಂಡನೇ ಸರ್ ಪ್ರಾಬ್ಲಮ್ ನನಗಿನ್ನು ಮದುವೆ ಆಗಿಲ್ಲ Today you are looking smart. ಈ ನಂದಿನಿ ಇವತ್ತಲ್ಲ ಯಾವತ್ತು ಸ್ಮಾರ್ಟ್ ಅದಕ್ಕೆಲ್ಲ ನಾನು ನಿನ್ನ ಲವ್ ಮಾಡಿದ್ದು ಲವ್ ಅದು ನಾನು ನಿನ್ನನ್ನ ನಿನಗೋಸ್ಕರ ನಾನು ಬಾಕ್ಸಿಂಗ್ ಎಲ್ಲ ಕಲಿತೆ ಕಲ್ತ ಏನ್ ಪ್ರಯೋಜನ ಮೊದಲು ಗೆದ್ದೋರ್ಸು
ಆಮೇಲೆ ಅಪ್ಲಿಕೇಶನ್ನ ಕನ್ಸಿಡರ್ ಮಾಡೋಣ. ಯಾಕೆ ನೀವೆಲ್ಲ ಹಿಂಗ ಹೇಳ್ತಾ ಇದ್ದೀರಾ? ಪ್ರಿನ್ಸಿಪಲ್ ಹೋಗ್ಬಿಟ್ರ? ಪ್ರಿನ್ಸಿಪಲ್ ಒಬ್ರೇ ಅಲ್ಲ, ಈ ಕಾಲೇಜಲ್ಲಿ ಇರೋರೆಲ್ಲ ಹೋಗ್ಬೇಕಾಗತ್ತೆ ಅಷ್ಟೇ. ಯಾಕೆ? ಇನ್ನೇನಯ್ಯ, ಒಂದು ವರ್ಷದಿಂದ ಇವ್ರ ಲವ್ ಸ್ಟೋರಿನ ಕೇಳಿ 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 ಯಾವ ನನ್ ಮಗ ತಾನೇ ಕಾಲೇಜಲ್ಲಿ ಇರ್ತಾನೆ ಹೇಳು. 60 ವರ್ಷ ಅಲ್ಲ, ಈ ಜನ್ಮದಲ್ಲಿ ಮದ್ವೆ ಆಗಲ್ಲ. ಯಾಕೆ ಈ ತರ ತಲೆ ತಿಂದ್ರೆ? ಯಾವ ಹುಡುಗಿ ಮದ್ವೆ ಆಗ್ತಾರೆ ನಿಮ್ನ? ಮತ್ತೆ ನನ್ನನ್ನ ಇನ್ ಹೆಂಗ್ ಲವ್ ಮಾಡು ಅಂತ ಹೇಳಿದೆ? ಸರ್, ನೀವ್ ಹಿಂಗ್ ತಲೆ ತಿಂತಿರಲ್ಲ, ನಾನೊಂದ್ ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳ್ಬಿಟ್ರೆ ನಿಮಗ್ ಮದ್ವೆ ಆದಂಗೆ. ಯಾವ್ದು ನಿಂದು ಹಳೆ ಬೋರಮ್ಮನ್ ಪ್ರಶ್ನೆ ಹೇಳು. ಅದು ಯಾವ್ದು ಅವನೇ ಕೇಳಿ. ಯಾವ್ದು? ನಿಮ್ಮಲ್ಲಿರೋ ವಸ್ತುನ ನಿಮ್ಗಿಂತ ಬೇರೆಯವ್ರೆ ಜಾಸ್ತಿ ಉಪಯೋಗಿಸ್ತಾರೆ. ಏನದು? ನಿಮ್ಮಲ್ಲಿರೋ ವಸ್ತುನ ನಿಮ್ಗಿಂತ ಬೇರೆಯವ್ರೆ ಜಾಸ್ತಿ ಉಪಯೋಗಿಸ್ತಾರೆ. ಏನದು? ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ಲ? ನಾನು ನನಗೂ ಗೊತ್ತಿಲ್ಲ, ಯಾರನ್ನಾರು ಕೇಳ್ಕೊಂಬರ್ತೀನಿ. ಆಗೋದವನು, ಇನ್ನು ಯಾರಿಗೆ ಏನೋ ತೊಂದ್ರೆನೇ ಇಲ್ಲ. ಗುಡ್ ಮಾರ್ನಿಂಗ್ ಮಿಸ್ ಅಲ್ಫೋನ್ಸ್. ಪ್ಲೀಸ್. ಏನ್ ಸರ್? ಏನಿಲ್ಲ, ಐ ಹ್ಯಾವ್ ಒನ್ ಪ್ರಾಬ್ಲಮ್. ಹೇಳಿ. ಒನ್ ಕ್ವಶನ್, ಅದಕ್ಕೆ ನೀವ್ ಆನ್ಸರ್ ಮಾಡ್ತೀರಂತ ಅನ್ಕೊಂಡಿದೀನಿ. ಏನ್ ಕೇಳಿ? ಅದು ನಿಮ್ಮ ಹತ್ರ ಇರೋ ವಸ್ತುನ ನಿಮಗಿಂತ ಹೆಚ್ಚಾಗಿ ಬೇರೆಯವರೇ ಉಪಯೋಗಿಸ್ತಾರೆ ಅವಾಗ ಅವಾಗ. ಏನದು ರೀ ಕೃಷ್ಣ, ಇಷ್ಟು ದಿನ ನಿಮ್ಮನ್ನ ಜೆಂಟಲ್ಮನ್ ಕೃಷ್ಣ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಇವತ್ತು ತಿಳಿತು ಶುದ್ಧ ಪೋಲಿ ಕೃಷ್ಣ ಅಂತ. ಹಲೋ ಮಿಸ್ ಅಲ್ಫೋನ್ಸ್. ಏನಿದು ಮಿಸ್ ಅಲ್ಫೋನ್ಸ್ ಈ ತರ ರಿಯಾಕ್ಷನ್ ಕೊಟ್ಬಿಟ್ರು? ಈ ಕ್ವಶನ್ ನ ಬೇರೆಯವ್ರಿಗೆ ಕೇಳಿ ರಿಯಾಕ್ಷನ್ ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಅಯ್ಯಯ್ಯೋ, ತುಂಬಾ ಟೇಸ್ಟಿ ಆಗಿದೆ ನಂದಿನಿ. ಇವತ್ತೆಲ್ಲಾ ಕ್ಲಾಸು ಬೋರ್, ಏನ್ ಮಾಡೋದು? ಈಗಿಂಗ್ ಆಗಿರೋ ಒಂದ್ ಕೆಲಸ ಮಾಡ್ತೀನಿ. ಏನೇ ಅದು? ನಮ್ ಪ್ರಿನ್ಸಿಪಲ್ ಕೋರ್ಟ್ ಅಲ್ಲಿರೋ ಪರ್ಸು ಇನ್ 2 ನಿಮಿಷದಲ್ಲಿ ನಮ್ ಕೈಲಿರುತ್ತೆ. ಏ ಇಂಪಾಸಿಬಲ್. ಚಾಲೆಂಜ್? ಚಾಲೆಂಜ್. ವಾಟ್ ಇಸ್ ದಿಸ್ ನಂದಿನಿ? ನಿಮ್ ತಂದೆ ಪಾಕೆಟ್ ಮನಿ ಕೊಟ್ಟಿಲ್ಲ ಅಂತ ನನ್ ಪಾಕೆಟ್ಗೆ ಕೈ ಹಾಕ್ತಾ ಇದೆಯಲ್ಲಮ್ಮ. ಅಲ್ಲ ಸರ್, ಪರ್ಸು ಕೆಳಗ್ ಬಿದ್ದಿತ್ತು, ನಿಮ್ದೆ ಇರ್ಬೋದು ಅಂತ ನಿಮ್ ಜೋಬ್ಗೆ ಹಾಕ್ತಾ ಇದ್ದೆ. ಅಷ್ಟ್ರಲ್ ವಿಜಯ್ ಬಂದು ನಿಮ್ಮನ್ನ ಮಿಸ್ಲೀಡ್ ಮಾಡ್ತಾ ಇದ್ದಾನೆ. ನೋ ನೋ ನೋ, ಡೋಂಟ್ ಟೆಲ್ ದಟ್. ನನಗೆ ವಿಜಯ್ ಬಗ್ಗೆನೂ ಗೊತ್ತು, ನಿನ್ ಬಗ್ಗೆನೂ ಗೊತ್ತು. ಡೋಂಟ್ ರಿಪೀಟ್ ದಿಸ್ ಅಗೇನ್ ಸರ್. ಅದು ನೋ ಮೋರ್ ಡಿಸ್ಕಷನ್ಸ್ ಇನ್ ದಿಸ್ ಮ್ಯಾಟರ್. ಎಲ್ಲಿ ಕ್ಲಾಸ್ ರೂಮ್ಗೆ ಹೋಗಿ, ನೀವು ಕ್ಲಾಸ್ಗೆ ಹೋಗಿ. ಗೋ ಟು ಯುವರ್ ಕ್ಲಾಸಸ್. ಗುಡ್ ಮಾರ್ನಿಂಗ್. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಯೋ, ನಮಗೆ ಗೊತ್ತಿರೋದು ನೈಟು. ಇಫ್ ಯು ಡೋಂಟ್ ಮೈಂಡ್, ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಟ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ನೀವೇನು ಇನ್ಸ್ಪೆಕ್ಟರ್? ಇಲ್ಲ. ಪ್ರಶ್ನೆ ಅವರ? ಇಲ್ಲ ಇಲ್ಲ ಇಲ್ಲ, ಕಾಲೇಜ್ ಲೆಕ್ಚರರ. ಕರೆಕ್ಟ್. ನೀವು ತುಂಬಾ ಬ್ರಿಲಿಯಂಟ್ ಅಂತ ನನಗೆ ಗೊತ್ತಿತ್ತು. ನನ್ನ ಪ್ರಶ್ನೆ ಏನು ಅಂದ್ರೆ, ನಿಮ್ಮ ಸ್ವಂತದ್ದನ್ನ ನಿಮಗಿಂತ ಬೇರೆಯವರೇ ಜಾಸ್ತಿ ಉಪಯೋಗಿಸ್ತಾರೆ. ಏನದು? ಇವಾಗ ನಾನು ಏನ್ ಕೇಳ್ಬಿಟ್ಟೆ ಅಂತ ಅಮ್ಮ ತಾಯಿ ಏನಮ್ಮ ಇದಲ್ಲ ಅಮ್ಮ ಅಂತೀನಿ. ಸರ್ ನೀವ ಏನ್ ಸರ್ ಹಿಂಗ್ ಕೊಡ್ತಾರೆ ನಾಯಿ ಕೊಡ್ದಂಗೆ? ಏನ್ ಮಾಡಿದ್ರಿ? ಅಂಗಡಿ ಸಾಲನ? ಚೀಟಿ ದುಡ್ಡು ಏನಾದ್ರು ಹೊಡ್ಕೊಂಡ್ರ? ಇಲ್ಲ ಹುಡುಗಿ ಕೈ ಏನಾದ್ರು ಹಿಡ್ಕೊಂಡ್ರ? ಮತ್ತಿನೇನ್ ಸರ್? ಅವತ್ತಿನ ಹೇಳ್ತಲ್ಲ ಅದು. ಯಾವ್ದು? ಅದೇ ಅವತ್ತಿನ ಹೇಳ್ದಲ್ಲ ಅದು. ಯಾವ್ದು ಹೇಳಿ ಸರ್? ಅದೇ ಅವತ್ತು ನಮ್ಮ ವಸ್ತುನ ನಮಗಿಂತ ಬೇರೆಯವ್ರೆ ಜಾಸ್ತಿ ಉಪಯೋಗಿಸ್ತಾರೆ ಅಂತ ಹೇಳ್ದಲ್ಲ, ಅದನ್ನ ಉಪಯೋಗಿಸ್ದೆ ನಾಯಿ ಪೇಡಿ ಹೊಡೆದ್ಬಿಟ್ರು. ನಿಮ್ಗಿನ್ನೂ ಗೊತ್ತಾಗ್ಲಿಲ್ಲ, ಅದ್ ನಿಮ್ ಹೆಸರು ಸರ್. ನಿಮ್ ಹೆಸರನ್ನ ನಿಮಗಿಂತ ಜಾಸ್ತಿ ಬೇರೆಯವ್ರ ತಾನೇ ಉಪಯೋಗಿಸೋದು ಅಷ್ಟು ಗೊತ್ತಿಲ್ದಿದ್ದವರು ನೀವೊಬ್ರು ಲಚ್ಚರಾರ. ನಮಸ್ಕಾರ. ಅಯ್ಯೋ, ಹೌದು.
ರೀಟಾ, ನಂದಾಯ್ತು, ಬಾಯ್. ಓ ಮೈ ಗಾಡ್, ಏನಾಯ್ತು ನಂದಿನಿ? ನನ್ ಬ್ಯಾಗಲ್ಲಿ 5,000 ಇಟ್ಟಿದ್ದೆ, ಕಾಣ್ತಾ ಇಲ್ಲ. ಏನು ಏನಾಯ್ತು ಸರ್? ನನ್ ಬ್ಯಾಗಲ್ಲಿ ಇಟ್ಟಿದ್ದ 5,000 ರೂಪಾಯಿ ಕಾಣ್ತಾ ಇಲ್ಲ ಸರ್. ಅಲ್ಲಮ್ಮ, ಅಷ್ಟೊಂದ್ ದುಡ್ಡನ್ನ ಕಾಲೇಜಿಗೆ ಯಾರಾದ್ರೂ ತರ್ತಾರ? ನಿನ್ನೆ ತಾನೇ ನಮ್ ಡ್ಯಾಡಿ ಪಾಕೆಟ್ ಮನಿ ಕೊಟ್ರು, ಅದು ಅಲ್ದೆ ಫೀಸ್ ಬೇರೆ ಕಟ್ಬೇಕಾಗಿತ್ತು. ಆರ್ ಯು ಶೂರ್ ಯು ಲಾಸ್ಟ್ ದ ಮನಿ? ಮೇಡಮ್, ನನ್ ದುಡ್ಡು ತಂದಿದ್ದು ನನಗ್ ಚೆನ್ನಾಗ್ ನೆನ್ಪಿದೆ, ಅದನ್ ನೋಡೇ ಯಾರೋ ಈ ಕೆಲ್ಸ ಮಾಡಿದ್ದಾರೆ ಅನ್ಸುತ್ತೆ. ಮತ್ತೆ ಈಗ ಏನ್ ಮಾಡ್ಬೇಕು ಅಂತೀಯ? ಎಲ್ಲಾರ್ ಬ್ಯಾಗ್ನು ಒಂದ್ಸಲಿ ಚೆಕ್ ಮಾಡೋದು ಒಳ್ಳೇದು ಅನ್ಸುತ್ತೆ. ವಿಜಯ್ದು ಅಂದ್ಮೇಲೆ ಇದ್ರಲ್ಲಿರೋ ವಸ್ತುಗಳು ವಿಜಯ್ದೆ ತಾನೆ? ಏನ್ ವಿಜಯ್, ನಿನ್ನ ಈ ಕಾಲೇಜಿನ ಮೋಸ್ಟ್ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂದ್ಕೊಂಡಿದ್ದೆ, ಬಟ್ ವಾಟ್ಸ್ ಆಲ್ ದಿಸ್? ಸರ್ ಪ್ಲೀಸ್, ಇದೆಲ್ಲ ನಂಬೇಡಿ ಸರ್, ಸುಳ್ಳು. ನನ್ನ ಲ್ಯಾಬ್ ಒಳಗೆ ಬರುವಾಗ ನನ್ನ ಬ್ಯಾಗಲ್ಲಿ ಪ್ರಾಕ್ಟಿಕಲ್ ನೋಟ್ಸ್ ಬಿಟ್ಟರೆ ಬೇರೆ ಏನಿಲ್ಲ ಸರ್. ಯಾಕ್ ವಿಜಯ್ ಸುಳ್ಳು ಹೇಳ್ತಿದ್ಯಾ? ಅವತ್ ಕರಾಟೆ ಪ್ರಾಕ್ಟೀಸ್ ಮಾಡುವಾಗ ನೀನೇ ಹೇಳಿಲ್ವಾ ಡ್ರಗ್ಸ್ ಯೂಸ್ ಮಾಡಿದ್ರೆ ಕರಾಟೆಲ್ ನೀನೇ ಗೆಲ್ಬಹುದು ಅಂತ? ಇದು ನಿಜಾನಾ? ಹೌದು ಸರ್. ಕಮಾನ್ ವಿಜಯ್, ಎಕ್ಸ್ಪ್ಲೈನ್ ಟು ಮೀ, ನಿನ್ನ ಬ್ಯಾಗಲ್ಲಿ ಒಳ್ಳೆ ಸ್ಟೂಡೆಂಟ್ ಬೇಕಾದ ಒಂದೇ ಒಂದು ವಸೆಟ್ ಲಿಕ್ಕರ್ ಬಾಟಲ್ಸ್ ಡ್ರಗ್ಸ್? ಆಮೇಲೆ ಛೇ, ಐ ಡು ನಾಟ್ ವಾಂಟ್ ಟು ಎಕ್ಸ್ಪ್ಲೈನ್ ಇಟ್ ಆಲ್ಸೋ, ನೀನು ಬಹಳ ಒಳ್ಳೆ ಸ್ಟೂಡೆಂಟ್ ಅಂತ ಸ್ಕಾಲರ್ಶಿಪ್ ಬೇರೆ ಕೊಡಿಸಿದ್ದೆ ನಿನಗೆ, ಬಟ್ ವಾಟ್ ಹ್ಯಾವ್ ಯು ಡನ್? ಸರ್ ಪ್ಲೀಸ್ ಟ್ರಸ್ಟ್ ಮೀ ಸರ್, ಪ್ಲೀಸ್. ನೋ, ಐ ಡು ನಾಟ್ ವಾಂಟ್ ಟು ಹಿಯರ್ ಎನಿಥಿಂಗ್ ಫ್ರಮ್ ಯು. ಯು ಆರ್ ಸಸ್ಪೆಂಡೆಡ್, ಯುವರ್ ಸ್ಕಾಲರ್ಶಿಪ್ ಅಂಡ್ ಅದರ್ ಕನ್ಸೆಷನ್ಸ್ ಹ್ಯಾವ್ ಬಿನ್ ವಿತ್ಡ್ರಾನ್. ನನ್ನ ಹಂದಿನಿ ಅಂತ ಹೇಳಿದ್ದು ಅಲ್ದೆ ಕಳ್ಳಿ ಅಂತ ಬೇರೆ ಹೇಳಿದ್ಯಲ್ಲ ಈಗ. ಮುಂದೇನ್ ಮಾಡ್ಬೇಕು ಅಂತಿದ್ಯೋ ಹಾಗೆ ಮಾಡಪ್ಪ. ಯಾವ್ದಾದ್ರು ಈವ್ನಿಂಗ್ ಕಾಲೇಜ್ ಸೇರ್ಕೋತೀನಿ, ಬೆಳಿಗ್ಗೆ ಎಲ್ಲಾರು ಕೆಲ್ಸಕ್ಕೆ ಹೋಗ್ತೀನಿ. ಸರಿ ಬಿಡು, ಹಾಗೆ ಮಾಡು. ಹಾಗಿದ್ರು ಯಜಮಾನರು ನೋಡಕ್ ಹೋಗ್ತಾ ಇದೀವಲ್ಲ, ಅವರೇ ಏನಾದ್ರೂ ಒಂದು ದಾರಿ ತೋರಿಸ್ತಾರೆ. ಇರೋ ಸ್ಟಾಕ್ಸ್ ಎಲ್ಲ ಇಮಿಡಿಯೇಟ್ ಆಗಿ ಕೋಲ್ಡ್ ಸ್ಟೋರೇಜ್ ಶಿಫ್ಟ್ ಮಾಡಕ್ಕೆ ಅರೇಂಜ್ ಮಾಡ್ತೀನಿ. ಓಕೆ ಸರ್. ಆಮೇಲೆ ಎಷ್ಟು ಉಳಿದಿದೆ ಅಂತ ನನಗೆ ಫೋನ್ ಮಾಡಿ ಹೇಳಿ. ಆಯ್ತು ಸರ್, ಬಾಯ್. ನಮಸ್ಕಾರ ಯಜಮಾನ್ರೆ. ರಾಮಯ್ಯ ನಮಸ್ಕಾರ. ಏನ್ ರಾಮಯ್ಯ, ನಿನ್ನ ಆಸ್ಪತ್ರೆ ಬಿಲ್ ಎಲ್ಲ ಆಗ್ಲೇ ಕಟ್ಟಿದ್ದೇನಲ್ಲ. ಯಜಮಾನ್ರೆ, ಇತ್ತೀಚೆಗೆ ಮನೆ ನಡೆಯೋದೇ ಕಷ್ಟ ಆಗ್ಬಿಟ್ಟಿದೆ, ತಾವು ಕೆಲಸ ಅಂತ ಒಂದು ಕೊಟ್ರೆ. ನೀನು ಈಗಿರೋ ಸ್ಥಿತಿಲಿ ಏನ್ ಕೆಲಸ ಮಾಡ್ತೀಯ? ಇವನು ನನ್ನ ಮಗ, ತಕ್ಕ ಮಟ್ಟಿಗೆ ಓದ್ಕೊಂಡಿದ್ದಾನೆ, ಕೆಲಸ ಮಾಡ್ಕೊಂಡೇ ಓದ್ಬೇಕು ಅಂತಿದ್ದಾನೆ. ತಾವು ನಮ್ಮ ಮೇಲೆ ದಯ ಇಟ್ರೆ. ಕೆಲಸ ಖಾಲಿ ಇರ್ಬೇಕಲ್ಲ ರಾಮಯ್ಯ. ಬೇಡಿ ಯಜಮಾನ್ರೆ, ದಯವಿಟ್ಟು ಬೇಡಿ, ಮನೆ ನಡೆಯೋದೇ ಕಷ್ಟ ಆಗಿದೆ. ಏನಿದು ರಾಮಯ್ಯ, ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ಆಯ್ತು, ಕಳ್ಸ್ಕೊಡು. ಸದ್ಯಕ್ಕೆ ನಮ್ಮ ಮನೇಲಿ ಲೆಕ್ಕ ಬರ್ಕೊಂಡಿರ್ಲಿ, ಆಮೇಲೆ ಬೇರೆ ಕೆಲಸ ಮಾಡಿಸ್ಕೊಡ್ತೀನಿ ಇವನಿಗೆ. ನಾಳೆ ಸಾಯಂಕಾಲ ನನ್ನ ಮಗಳ ಬರ್ತ್ಡೇ ಪಾರ್ಟಿ ಇದೆ, ಅಲ್ಲಿ ಕಳ್ಸ್ಕೊಡು ಇವನ್ನ. ಆಯ್ತು ಯಜಮಾನ್ರೆ, ಬರ್ಲಾ? ಆಯ್ತು ಸರ್. ಹ್ಯಾಪಿ ರಿಟರ್ನ್ಸ್ ಅಂದ್ರೆ ನಂದಿನಿ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು.
ನಂದಿನಿ, ಇವತ್ ನಿನ್ ಬರ್ತ್ಡೇ, ಇವತ್ತು ಏನಾದ್ರೂ ಬೆಟ್ಟಿಂಗ್ ಗಿಟ್ಟಿಂಗ್ ಅಂತ ಇಟ್ಕೊಂಡಿದ್ಯಾ? ಏನ್ ಕತೆ? ಯಾಕೆ ಸರ್, ಸೋಲ್ತೀನಿ ಅನ್ನೋ ಭಯಾನ? ಅಯ್ಯೋ, ಇವ್ರು ಯಾವತ್ ಗೆದ್ದಿದ್ದಾರೆ ಸೋಲಕ್ಕೆ? ಸರ್, ನೀವ್ ಒಂದ್ ಕೆಲಸ ಮಾಡಿ, ಅವ್ರ ಏರ್ ಸ್ಟೈಲ್ ಗೆ ಕಾಂಪಿಟೇಟ್ ಮಾಡಿ. ಅಲ್ಲ, ನೀವು ಕಟ್ಟಿಂಗ್ ಗೆ ಎಷ್ಟು ಕೊಡ್ತೀರಾ ಅಂತ? 100 ರೂಪೀಸ್. 100 ರೂಪೀಸ್? 97 ರೂಪೀಸ್ ಟಿಪ್ಸ್. ಬರ್ಡೇ ಚೀಫ್ ಗೆಸ್ಟ್ ಬಂದ್ರು ಅಂತ ಕಾಣುತ್ತೆ. ಇವನು ನಮ್ ರಾಮಯ್ಯನ್ ಮಗ, ಇನ್ ಮುಂದೆ ನಮ್ ಹತ್ರನೇ ಕೆಲಸ ಮಾಡ್ತಾನೆ. ಓ, ಅದ ವಿಷಯ ನೋಡು, ನಾನೊಂದ್ ಕೆಲಸ ಹೇಳ್ತೀನಿ, ಇಮಿಡಿಯೇಟ್ ಆಗಿ ಮಾಡ್ಬೇಕು. ಹೇಳಿ ಮೇಡಮ್, ಏನ್ ಮಾಡ್ಬೇಕು? ಓ, ನಾನ್ ಮೇಡಮ್ಮಾ? ಸರಿ, ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ಬೇಕು, ಸೊ ಸಿಂಗ್ ಸಾಂಗ್. ಅವನಿಗೆ ಫೈಟಿಂಗ್ ಬಿಟ್ರೆ ಸಿಂಗಿಂಗ್ ಎಲ್ಲೇ ಬರುತ್ತೆ? ನಮ್ ವಿಜಯ್ಗೆ ಎಲ್ಲಾ ಬರುತ್ತೆ. ಹಾಗಾದ್ರೆ ಅಂತಾಕ್ಷರಿಗೆ ರೆಡಿನಾ? ಓ, ನಾಟ್ ಎ ಬ್ಯಾಡ್ ಐಡಿಯಾ. ನಾನ್ ಸೋತ್ರೆ ನಾನ್ 100 ಸಲ ಬಸ್ಕಿ ಹೊಡಿತೀನಿ, ನೀನ್ ಸೋತ್ರೆ 100 ಸಲ ಬಸ್ಕಿ ಹೊಡಿಬೇಕು. ರೆಡಿನಾ? ಮಣ್ಣಲ್ಲಿ ಬಿದ್ದನು, ಮುಗಿಲಲ್ಲಿ ಇದ್ದನು, ಕತ್ತಲ್ಲಿ ಇದ್ದನು, ಬಂಗಾರ ಗೆದ್ದನು. ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ? ಚಿನ್ನಾರಿ ಮುತ್ತ ತಾಳಿ ಹೂ ಬಂಬುದಿಂದ ಜಾರಿ ಜಾರಿ ಹೊರಬಂದ, ತಾಳಿ ಹೂ ಬಂಬುದಿಂದ ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಘಮ್ಮನೆಂದು ಅರಳಿದಳು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅನ್ನದ ಸಾಲು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅನ್ನದ ಸಾಲು. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಅಮ್ಮನ ಬಾಳಿನ ನೆಮ್ಮದಿಗೆ ತಂದ ನೀನೇ ಆಧಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ತಿರುಮಲ ವೆಂಕಟೇಶ
ಕಿವಿ ಕೊಟ್ಟು ಕೇಳೋ ಇಲ್ಲಿ ಬಂದು ಈ ವಿಷ ಓದೋನು ನೀನಲ್ಲ ದುಡಿಯೋನು ನೀನಲ್ಲ ದುಡ್ಡು ಮಾತ್ರ ಹೆಂಗ್ ಮಾಡ್ತೀಯೋ ಯಾ ಯಾ ಒನ್ ಟೂ ತ್ರೀ ಫೋರ್ ಫೈವ್ ಗೋವಿಂದ ಏನಮ್ಮ ನಂದಿನಿ ನಿನ್ನ ಬೆಟ್ಟಿಂಗ್ ಪ್ರಕಾರ ನೀನ್ ಸೋತೆ ಹ್ಞೂ ಶುರು ಮಾಡು ಒಂದು ಎರಡು ಮೂರು ನೀನು ವಿಜಯನ ಯಾವ್ದ್ರಲ್ಲೂ ಸೋಲ್ಸಕ್ ಸಾಧ್ಯನೇ ಇಲ್ಲ ಅಂತಾಕ್ಷರಿ ಇದು ಜುಜ್ಬಿ ವಿಷಯ ನೋಡ್ತಾ ಇರಿ ಅವನ್ ಕೈಲಿ ಐ ಲವ್ ಯು ಅಂತ ಹೇಳಿಸಿ ಅವನ್ನ ಫೂಲ್ ಮಾಡೇ ಮಾಡ್ತೀನಿ ಚಾಲೆಂಜ್ ಚಾಲೆಂಜ್ ನಾನು ಗೆದ್ದೆ ಗೆಲ್ತೀನಿ ಒಂದ್ ವೇಳೆ ನಾನ್ ಗೆದ್ರೆ ನೀವೆಲ್ಲ ಟಾಪ್ಲೆಸ್ ಅಲ್ಲಿ ಓಡಾಡ್ಬೇಕು ಅಕಸ್ಮಾತ್ ನೀನ್ ಸೋತಾದ್ರೆ ನಾನ್ ಟಾಪ್ಲೆಸ್ ಅಲ್ಲಿ ಓಡಾಡ್ತೀನಿ ತಗಳಿ ಏನದು ಕಾಫಿ ನೋ ಮೆನ್ಷನ್ ನಾಟ್ ಚೆನ್ನಾಗಿಲ್ವಾ ನನಗೆ 18 ವರ್ಷ ನಿಮಗೆ 38 ವರ್ಷ ಇಲ್ಲ ನನಗಿನ್ನ 37 ಇನ್ನೊಂದು ವರ್ಷ ವ್ಯತ್ಯಾಸ ಆಗೋದ್ರಿಂದ ಈಗ ನನ್ನ ಪರಿಸ್ಥಿತಿ ಏನು ಬದಲಾಗಲ್ಲ ಬಿಡಿ ಇಷ್ಟಕ್ಕೂ ಇದು ಮೈನಾರಿಟಿ ಪ್ರಾಬ್ಲಮ್ ಅಲ್ಲ ಮೆಚುರಿಟಿ ಪ್ರಾಬ್ಲಮ್ಮು ನೀವು ನನ್ನ ತಾಯಿ ಸಮಾನ ನಾನು ನಿಮ್ಮ ಮಗನ ಥರ ನಮ್ಮ ಸಂಬಂಧ ತಾಯಿ ಮಕ್ಕಳಾಗಿರ್ಬೋದು ಇನ್ಮೇಲೆ ಕಾಫಿ ಕೊಡುವಾಗ ದಯವಿಟ್ಟು ಸಾಸರ್ ತರಬೇಡಿ ವಿಜಯ್ ನಿನ್ನೆ ನಮ್ ಕೋಲ್ಡ್ ಸ್ಟೋರೇಜ್ ಅಕೌಂಟ್ ಅಲ್ಲಿ ಒಂದ್ ಡ್ರಾಫ್ಟ್ ಬಂತಲ್ಲ ಅದನ್ನ ಏನ್ ಮಾಡ್ದೆ ಸರ್ ಅದನ್ನ ನಿನ್ನೆ ಬ್ಯಾಂಕ್ ಹಾಕ್ಬಿಟ್ಟೆ ಸರ್ ರಿಸೀಟ್ಸ್ ಎಲ್ಲ ಈ ಫೈಲ್ ಅಲ್ಲಿದೆ ಮಾರ್ನಿಂಗ್ ಮೇಡಮ್ ಯಾರದು ಹಲೋ ಯಾ ದಟ್ಸ್ ರೈಟ್ ಯಾ ಯು ಕ್ಯಾನ್ ಸೆಂಡ್ ಮಿ ದ ಪೇಮೆಂಟ್ ಟುಮಾರೋ ಓಡ್ಸಕ್ ಬರುತ್ತಾ ಬರುತ್ತೆ ಸರಿ ಹತ್ತು ಬೇಗ ನನ್ನ ಕಾರ್ನ ನಿಮ್ಗೆ ಡ್ರೈವಿಂಗ್ ಬರುತ್ತಲ್ಲ ಕೈಗೆ ಮೆಹಂದಿ ಹಾಕಿದೀನೋ ನಾನು ಹೇಗೋ ಡ್ರೈವ್ ಮಾಡ್ಲಿ ನಡಿ ಬೇಗ ಕೈ ತೊಳ್ಕೊಂಡು ಡ್ರೈವ್ ಮಾಡ್ಬೋದಲ್ಲ ನಿನಗ್ ಸಂಬಳ ಕೊಡೋದು ಹೇಳಿದ ಕೆಲಸ ಮಾಡಕ್ಕೆ ಹೀಗ್ ಮಾತಕ್ ಮಾತ್ ಜೋಡ್ಸಕ್ಕಲ್ಲ ನಂದಿನಿ ಏನಾಯ್ತು ನೋಡಿ ಡ್ಯಾಡಿ ಕೈಗೆ ಮೆಹಂದಿ ಹಾಕೊಂಡಿದೀನಿ ಕಾರ್ ಡ್ರೈವ್ ಮಾಡಕ್ ಬಾ ಅಂದ್ರೆ ಬರಲ್ಲ ಅಂತಾನೆ ವಿಜಯ್ ನಿನ್ಗೆ ಇಲ್ಲಿ ಏನ್ ಕೆಲಸ ಇಲ್ಲ ನೀನ್ ಹೋಗು ಹಾಗ ಹೇಳಿ ಡ್ಯಾಡಿ ಓಕೆ ಸರ್ ದುಪ್ಪಟ್ಟ ಜಾರ್ತಾ ಇದೆ ಸ್ವಲ್ಪ ಹೆಲ್ಪ್ ಮಾಡು ಸ್ವಲ್ಪ ಹೆಲ್ಪ್ ಮಾಡು ಒಂದೆ ನಾನಾ ನನ್ ಕೈಲಾಗಲ್ಲ ಕಾರ್ ನಿಲ್ಸು ಕಾರ್ ನಿಲ್ಸು ಒಂದೆ
ಏನ್ ಹಾಗೆ ನೋಡ್ತಾ ಇದ್ಯಾ? ನಾನೇನೋ ಬೇರೆ ಉದ್ದೇಶ ಇಟ್ಕೊಂಡಿರೋಳ್ತಾರ? ನನ್ ಕೈಲ್ ಆಗಲ್ಲ ಅಂತಾನೆ ನಿನ್ನ ಹತ್ರ ಹೇಳ್ತಿರೋದು. ಅದ ಅದು ನಾನ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಓಹೋ, ಹಾಗಾದ್ರೆ ಅಲ್ಲಿರೋನ್ನ ಕರೀತ್ಯಾ? ಅದೇ ಸರಿ. ರೀ ಸ್ವಾಮಿ, ಹಲೋ, ನಿಮ್ಮನ್ನೇ? ನನ್ನನ್ನ? ಹೌದು, ನಿಮ್ಮನ್ನೇ. ಹೇಳಿ, ಏನ್ ಸಮಾಚಾರ? ನಿನಗ್ ನಾಚಿಕೆ ಆಗಲ್ಲ? ನನ್ ದುಪ್ಪಟ್ಟ ಸರಿ ಮಾಡೋಕೆ ಯಾರೋ ಮೂರನೇ ಅವನ್ನ ಕರಿತಿದ್ಯಲ್ಲ? ನೀವೇ ತಾನೇ ಹೇಳಿದ್ದು. ಈಗ ನೀನ್ ನಂದು ಸರಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಡ್ಯಾಡಿ ಹತ್ರ ಕಂಪ್ಲೇಂಟ್ ಮಾಡ್ತೀನಿ. ಸರಿ ಮೇಡಮ್. ಯಾಕೆ ಹಿಂಗ್ ನಡುತ್ತಾ ಇದ್ಯಾ? ಮಲೇರಿಯಾನ? ಏನ್ ನಿನ್ ಸಮಾಚಾರ? ಹೀಗ್ ಕಣ್ ಮುಚ್ಕೊಂಡು ಎಲ್ಲೆಲ್ಲೋ ತಾಕ್ಸಿ ಆಮೇಲೆ ಸಾರಿ ಕೇಳೋಣ ಅಂತಾನ? ಕಣ್ಬಿಡು. ಹಲೋ, ಕಣ್ ಕಾಣಿಸ್ತಾ ಇಲ್ವಾ? ಈ ಸ್ಥಿತಿಲಿ ನಾನ್ ಹೇಗ್ ತಿನ್ಲಿ? ಇಲ್ಲಿ ಕೂತ್ಕೊಂಡು ತಿನ್ಸು. ಹಲೋ, ಐಸ್ ಕ್ರೀಮ್ ನ ಹೇಗ್ ತಿಂತಾರೆ? ಬಾಯಿಂದ. ಒಂದ್ಸಲ ಸರಿಯಾಗಿ ನೋಡ್ ಹೇಳು. ಸಾರಿ, ಐ ಆಮ್ ಸಾರಿ. ನನ್ ಕಣ್ ನೋಡ್ತಾ ನಿಜ ಹೇಳು, ನನ್ನ ನೋಡ್ತಾ ಇದ್ರೆ ನಿನ್ಗೇನನ್ಸುತ್ತೆ? ಐಸ್ ಕ್ರೀಮ್ ಬೇಗ ಖಾಲಿ ಆದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬುದ್ಧನ್ ಶಿಷ್ಯ ಇವನು. ಇರು, ನಿನ್ನ ದಾರಿಗೆ ಬರೋ ಹಾಗೆ ಮಾಡ್ತೀನಿ. ಅಯ್ಯಯ್ಯೋ, ನನ್ ಜಿಪ್ ಓಪನ್ ಆಗ್ಬಿಟ್ಟಿದೆ, ಬೇಗ ಹಾಕು, ಯಾರಾದ್ರೂ ನೋಡ್ತಾರೆ. ನನಗೂ ಅದೇ ಭಯ. ಬೇಗ ಹಾಕು. ಅಯ್ಯಯ್ಯೋ, ಕೆಳಗ್ ಬಿದ್ದೋಯ್ತಲ್ಲ. ಪರವಾಗಿಲ್ಲ, ಹೋಗಿ ಇನ್ನೆರಡು ತಗೊಂಡ್ ಬಾ. ಏನ್ ಹಾಗ್ ನೋಡ್ತಿದ್ಯಾ? ಹ್ಮ್, ಹೋಗು. ನನ್ನ ಹತ್ರ ದುಡ್ಡಿಲ್ಲ ಮೇಡಮ್. ಸೋ ಸ್ಯಾಡ್. ನನ್ನ ಹತ್ರ ಇದೆ, ತಗೋ. ಎಲ್ಲಿದೆ? ಇಲ್ಲೇ ಇದೆಯಲ್ಲ, ತಗೋ. ಅದಷ್ಟು ಚೆನ್ನಾಗಿರಲ್ಲ, ನೀವೇ ತೆಗೆದುಕೊಟ್ರೆ ಬೆಟರ್. ನಾನ್ ಎಷ್ಟು ಸಲ ಹೇಳೋ, ಕೈಗೆ ಗೋರಂಟಿ ಹಚ್ಕೊಂಡಿದ್ದೀನಿ ಅಂತ. ಹೆಂಗಿದೆ ಮೈಗೆ? ನಾನೇನ್ ನಿನ್ ಕಣ್ಣು ಕೋತಿ ಹಾಕಾಣ್ತಾ ಇದ್ದೀನ? ಹಾಗಲ್ಲ, ಅದು ಮತ್ತೆ ಕೈಯಲ್ಲೇ ತೆಗಿ. ಹ್ಮ್, ತೆಗಿ. ವಿಜಯ್, ಅದೇನಪ್ಪ ನಿನ್ ಮುಖದ ಮೇಲೆ? ಮುಖದ ಮೇಲೆ ಏನಿದೆ? ನನ್ ಮುಖದ ಮೇಲೆ? ಅದನ್ನೇ ನಾನು ಕೇಳ್ತಾ ಇರೋದು. ಹೌದಾ? ಏನಿದೆ? ಯಾರು ಯಾರು ಹಚ್ಚಿದ್ ಗೋರಂಟಿನ? ನಿನಗೆ ಗೊತ್ತಿಲ್ಲದೆ ನಿನ್ನ ಮುಖಕ್ಕೆ ಯಾರೋ ಹಚ್ಚುತ್ತಾರೆ? ಅದೇ ನನಗೂ ಅರ್ಥ ಆಗ್ತಿಲ್ಲ.
ವಿಜಯ್ ಪ್ರಸಾದ ತಗೋ. ಬೇಡ ಬೇಡ ಬಿಡಿ. ಹಾಗೆಲ್ಲ ಮಾತಾಡೋದು ತುಂಬಾ ದೊಡ್ಡ ಪಾಪ. ನಿನಗ್ ಪ್ರಸಾದ ತಗೊಳ್ದೆ ಇದ್ರೆ ಅಷ್ಟೇ, ನಿನ್ ಕಣ್ದೃಷ್ಟಿ ಕಳ್ಕೊತ್ಯಾ. ತಗೋ. ನಾನ್ ಗ್ಯಾರಂಟಿ ಹಚ್ಕೊಂಡಿದ್ದೀನಿ ಅಂತ ನೀನು ಹಚ್ಕೊಂಡಿದ್ಯಾ? ಅದು ಜೋಡಿ ಅಂದ್ರೆ ಅದು ಹಾಗಲ್ಲ, ಅದು ಅದು ಎಷ್ಟು ಕೆಂಪಗಿದೆ, ಎಷ್ಟು ಕೆಂಪಗಿದೆಯೋ ಅಷ್ಟು ಪ್ರೀತಿಸ್ತಾಳೆ ನಿನ್ನ ಮದುವೆ ಆಗೋ ಹುಡುಗಿ. ಪ್ರಸಾದ ಕೊಡ್ತೀರಾ? ಎಲ್ಲಂದ್ರಲ್ಲಿ ಕೊಡೋಕೆ ಇದೇನ್ ಕಿಸ್ ಅನ್ಕೊಂಡಿದ್ಯಾ? ಎಲ್ಲಿ ನಿನ್ ಬಲ್ಗೈ ತೋರ್ಸು. ಇದೇನಿದು, ಭಿಕ್ಷುಕರ ತರ ಪೋಸ್ ಕೊಡ್ತಾ ಇದ್ಯಾ? ತೆಗಿ ಬೇಗ, ಡ್ಯಾಡಿಗೆ ಹೇಳ್ತೀನಿ. ಬೇಡ ಬೇಡ. ಐ ಲವ್ ಯು ನಂದಿನಿ. ವಾವ್, ಅದು ನನಗೆ ಬೆಳಿಗ್ಗೆ ಎಚ್ಚರಾತಿ ಹಾಗೇನೆ. ಕೊನೆಗೂ ನಿನ್ಗೆ ಎಚ್ಚರಿಕೆ ಆಯ್ತಲ್ಲ. ನೀನು ಸ್ವಿಮ್ ಮಾಡು. ನಾನು ಮಾಡಲ್ಲ ಮೇಡಮ್, ನೀವು ಮಾಡಿ. ಮಾಡ್ತೀಯೋ ಇಲ್ವೋ? ನೀವು ಸ್ವಿಮ್ ಮಾಡಿ, ನಾನು ಆಚೆ ನಿಂತಿರ್ತೀನಿ. ಏನು ಬೇಕಾಗಿಲ್ಲ, ಇಲ್ಲೇ ನಿಂತಿರು. Thank you.
ನಂಬಿಕೆನೆ ಬರ್ತಾ ಇಲ್ಲ. ನೀವ್ ಇಲ್ಲೇ ಕುತ್ಕೊಂಡು ನೋಡ್ತಾ ಇರಿ, ಐ ಲವ್ ಯು ಅಂತ ಹೇಳ್ತಾನೆ. ಏನ್ರಿ ಮಾಡೋದು, ನಂದಿನಿ ಏನಾದ್ರೂ ಗೆದ್ರೆ ನಾನಂತೂ ನಿಮ್ ಜೊತೆ ಇರೋದಿಲ್ಲಮ್ಮ. ಯಾಕೆಂದ್ರೆ ನಾನ್ ದಂತ ಫಿಗರ್ ಅಲ್ಲ. ಇಷ್ಟೇಗ ಲವ್ ಲೆಟರ್? ಅಲ್ಲ, ಒಂದ್ಸಲ ಓದ್ ನೋಡಿ. ಇಟ್ಸ್ ಓಕೆ, ಇಟ್ಸ್ ಓಕೆ. ನೋಡು, ನಾನ್ ನಿನ್ನ ಪ್ರೀತಿಸ್ತಾ ಇಲ್ಲ ಅಂತಾ ನನ್ ಫ್ರೆಂಡ್ಸ್ ಹತ್ರ ಬೆಟ್ಸ್ ಕಟ್ಟಿದ್ದೆ ಅಷ್ಟೇ. ಈಗ ನೀನ್ ಅವ್ರ ಮುಂದೆ ಬಂದು ನಂದಿನಿ ಐ ಲವ್ ಯು, ನೀನ್ ಇಲ್ದೆ ನನ್ ಕೈಲಿ ಬದುಕಿರೋಕ್ ಸಾಧ್ಯ ಇಲ್ಲ ಅಂತ ಹೇಳ್ಬಿಡು ಬಾ. ಇಲ್ಲ, ನಾನ್ ಹಾಗೆ ಹೇಳಲ್ಲ. ಏನ್ ಹೇಳ್ದೆ? ನೀವ್ ಹೇಳಿದ್ದನ್ನ ನಾನ್ ಹೇಳಲ್ಲ ಅಂದೆ. ಸುಮ್ನೆ ತಮಾಷೆಗೆ ಹೇಳೋ? ಸಾರಿ. ನೀನ್ ನಾನ್ ಹೇಳಿದ್ ಮಾಡದೆ ಹೋದ್ರೆ ಏನಾಗುತ್ತೆ ಗೊತ್ತಾ? ಏನಾದ್ರೂ ಪರವಾಗಿಲ್ಲ. ನೋಡು, ಇದು ನನ್ನ ಮರ್ಯಾದೆ ಪ್ರಶ್ನೆ. ಒಂದ್ಸಲ, ಒಂದೇ ಒಂದ್ಸಲ ನನ್ನ ಮಾತು ಕೇಳೋ. ನೋಡಿ, ಇದೊಂದು ಬಿಟ್ಟು ಏನ್ ಬೇಕಾದ್ರೂ ಹೇಳಿ, ಮಾಡ್ತೀನಿ. ತಗೋ, ಕುಡಿ. ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ಯಲ್ಲ, ಕುಡಿ. ಈಗ ನೀನ್ ಕುಡಿದೆ ಹೋದ್ರೆ ನಿನ್ ಕೆಲ್ಸ ಕಳ್ಕೊತ್ಯಾ. ಈಗ ಫುಲ್ ಆಗಿ ಕುಡ್ದಿದ್ಯಾ? ನಿನ್ ಹತ್ರ ಈಗ ಹೇಳಿಸ್ತೀನಿ ಐ ಲವ್ ಯು ಅಂತ. ಈ ಬೆಟ್ಸ್ನ ನಾನೇ ಗೆಲ್ಲೋದು. ಏನು ಚೆನ್ನಾಗಿದ್ಯಾ ವಿಜಯ್? ನೀನ್ ನನ್ನ ಲವ್ ಮಾಡ್ತಿದ್ಯಾ ಅಲ್ಲ, ನಾನ್ ಇಲ್ದೆ ಹೋದ್ರೆ ನಿನ್ ಬದುಕಿರೋಲ್ಲ ಅಲ್ಲ? ಇಲ್ಲ ವಿಜಯ್, ಪ್ಲೀಸ್
ನನ್ ಫ್ರೆಂಡ್ಸ್ ಬಂದಿದ್ದಾರೆ, ಒಂದೇ ಒಂದ್ಸಲ ನನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳು. ಇಲ್ಲದೆ ಹೋದ್ರೆ ನನ್ ಫ್ರೆಂಡ್ಸ್ ಮುಂದೆ ನನ್ ಮರ್ಯಾದೆ ಹೋಗುತ್ತೆ. ಪ್ಲೀಸ್ ವಿಜಯ್, ಪ್ಲೀಸ್ ನನ್ ಸೋಲ್ಬೇಕಾಗುತ್ತೆ ವಿಜಯ್, ಪ್ಲೀಸ್ ಪ್ಲೀಸ್. ಈಗ ನೀ ಸೋತ್ರೆ ಏನು ಏನು, ಇಷ್ಟಕ್ಕೂ ಲವ್ ಅಂದ್ರೆ ಗೊತ್ತಾ ನಿನ್ಗೆ? ವಿಜಯ್ ಲವ್ ಬಗ್ಗೆ ಮಾತಾಡ್ತೀಯ ನೀನು, ಗೊತ್ತಾ ನಿಂಗೆ ಲವ್ ಅಂದ್ರೆ ಏನು ಅಂತ? ಯಾರನ್ನಾರ ಲವ್ ಮಾಡಿದ್ಯಾ ನೀನು? ನಂದಿನಿ ಲವ್ ಅಂದ್ರೆ ಗೊತ್ತಾ ನಿನ್ಗೆ? ಏನಾಯ್ತು ನಂದಿನಿ? ಕುಡ್ದಿದ್ದಾನೆ ಡ್ಯಾಡಿ, ನನ್ನ ಪ್ರೀತಿಸ್ತಿದ್ದಾನಂತೆ, ಮದುವೆ ಆಗ್ತಾನಂತೆ. ಇಲ್ಲ ಸರ್. ಸ್ಕೌಂಡ್ರಲ್, ಎಷ್ಟೋ ಧೈರ್ಯ ನಿಮ್ಗೆ? ನನ್ ಮಗಳನ್ನ ಲವ್ ಮಾಡ್ತಾನಂತ, ಲವ್? ಲವ್ ಹೆಲ್ಪ್ ಮಾಡೋಣ ಅಂತ ಕೊಟ್ರೆ ನನ್ ಮಗಳಿಗೆ ಏನಾಯ್ತು ಯಜಮಾನ್ರೆ? ನೀನೊಬ್ಬ ಕುಂಟ ಅಂತ ಕರುಣೆ ತೋರಿಸಿದಕ್ಕೆ ನಿನ್ ಮಗನ್ನ ನನ್ನ ಹತ್ರ ಕೆಲ್ಸಕ್ಕೆ ಸೇರಿಸಿ ನನ್ ಮಗಳನ್ನ ಬಲೆಗೆ ಹಾಕೊಳಕ್ ಹೇಳಿ ನೀನೊಬ್ಬ ಶ್ರೀಮಂತ ಆಗ್ಬೇಕಂತಿದ್ಯಾ ಯಜಮಾನ್ರೆ? ಅಂದ್ರೆ ನನ್ ಪ್ರಾಣ ಉಳ್ಸಕ್ಕೆ ನೀನು ನಿನ್ ಕಾಲ್ ಕಳ್ಕೊಂಡೆ ಅನ್ನೋ ಒಂದೇ ಕಾರಣಕ್ಕೆ ಇವತ್ತು ನಿನ್ ಮಗನ್ನ ಜೀವಂತವಾಗಿ ಬಿಡ್ತಾ ಇದ್ದೀನಿ. ಮತ್ತೆ ಏನಾದ್ರೂ ಪ್ರೇಮ ಪ್ರೀತಿನ್ ಶುರು ಮಾಡಿದ್ರೆ ನಾನು ಇವನ್ನ ಕೊಂದಾಗ್ಬಿಡ್ತೀನಿ. ನನ್ನ ಮಗ ತಾನು ಪಡುವ ಒಂದು ತಿನ್ನುವಟಕ್ಕೋಸ್ಕರ ಆಸೆ ಪಡಬೇಕೆ ಹೊರತು ಪ್ರೀತಿಗೋಸ್ಕರ ಅಲ್ಲ ಅನ್ನೋದನ್ನ ಮರೆತಿರೋ ಮೂರ್ಖ. ಅವನು ಜೀವನ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋನು. ನಿಮ್ಮ ಕಾಲಿಡ್ಕೊಂಡು ಬೇಡ್ಕೊತೀನಿ. ಅವನು ಅವನ ಹಿಂದ್ ಮುಂದೆ ಹೇಗಿರ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಅವನಿಗೆ. ದಯವಿಟ್ಟು ಇದೊಂದು ಸಲ ಅವನನ್ನು ಕ್ಷಮಿಸ್ಬಿಡಿ. ನಾನೇನ್ ಮಾಡಿಲ್ಲ, ನನಗೆಲ್ಲ ಅರ್ಥವಾಗುತ್ತಪ್ಪ. ನಿನ್ನ ಹುಟ್ಟಿದಾಗಿನ ನೋಡ್ತಾ ಇದ್ದೀನಿ. ನೀನೇನು ಅಂತ ನನಗೆ ಗೊತ್ತು ಕಡು. ಯಾಕೆ ಊಟ ಮಾಡಿದೆ ಹಾಗೆ ಮಲ್ಕೊಂಡಿದ್ಯಾ? ನನಗೆ ಹಸಿವಿಲ್ಲ. ಪಾಪ ಆ ಹುಡುಗ ಅವದೇ ತಿನ್ನದ್ ನೋಡೆ, ನಿನಗ್ ಹೊಟ್ಟೆ ತುಂಬೋಗಿರ್ಬೇಕು. ಅಮ್ಮ, ನಿನ್ ಫ್ರೆಂಡ್ಸ್ ನನ್ಗೆಲ್ಲ ವಿಷಯನೂ ಹೇಳಿದ್ರು. ನಿನ್ನ ಸಂತೋಷಕ್ಕೋಸ್ಕರ ಇನ್ನೊಬ್ರು ಜೀವನ ಜೊತೆ ಆಟ ಆಡ್ಬೇಡ. ನಿಮ್ಮಪ್ಪ ಅಷ್ಟು ಹೊಡಿತಾ ಇದ್ರು, ಏನು ಮಾತಾಡ್ದೆ ಅಷ್ಟನ್ನು ಸಹಿಸ್ಕೊಂಡ ಆ ಹುಡುಗ. ಅಕಸ್ಮಾತ್ ಅವಮಾನ ತಡೆಯಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಏನೇ ಗತಿ? ಈ ಹಣ ಶ್ರೀಮಂತಿಗೆ ಮಕ್ಕಳನ್ನ ಈ ರೀತಿ ಮಾಡುತ್ತೆ ಅಂದ್ರೆ ಬಡ ಮಕ್ಕಳಿಗೆ ತಾಯಿಯಾಗಿರೋದು ವಾಸಿ. ನೋಡು, ಇನ್ನು ಕಾಲ ಮಿಂಚಿಲ್ಲ. ಒಂದು ಹೆಣ್ಣಾಗಿ, ಅದರಲ್ಲೂ ಹೃದಯ ಇರೋ ಹೆಣ್ಣಾಗಿರು, ಹಣದ ಮದ ತುಂಬಿರೋ ಹೆಣ್ಣಾಗಲ್ಲ. ನಂದಿನಿಯವರೇ, ನೀವು ಕಾದಂಬರಿಗಳಲ್ಲಿ ಓದಿ ಸಿನಿಮಾಗಳನ್ನು ನೋಡಿದ್ದೇನೆ ಪ್ರೇಮ ಅನ್ಕೊಂಡು ನನ್ನ ಬಗ್ಗೆ ಪ್ರೀತಿ ಬೆಳೆಸ್ಕೊಂಡಿರ್ಬೇಕು. ಆದ್ರೆ ನಿಜ ಜೀವನದಲ್ಲಿ ಶ್ರೀಮಂತ ಹುಡುಗಿರು ಬಡ ಹುಡುಗರ ಮೇಲೆ ಆಸೆ ಪಡಬಾರದು. ಆದ್ರಿಂದ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನೀವು ನನ್ನ ಪಾಡಿ ನನ್ನ ಕೆಲಸ ಮಾಡೋದು ಬಿಟ್ಬಿಡಿ. ನನ್ನ ಕಾಲೇಜಿನ ಹುಡುಗಾಟ ದಿನಗಳೇ ಬೇರೆ, ಈಗಿನ ಜೀವನನೇ ಬೇರೆ. ನನಗೆ ನಿಮ್ಮ ಜೀವನ ನಡೆಸೋದು ತುಂಬಾ ಮುಖ್ಯ, ಪ್ರೀತಿಯಲ್ಲ. ವಿಜಯ್ ನನ್ನನ್ನು ಕ್ಷಮಿಸಿ,
ನಾವು ನಿನ್ನನ್ನು ಕ್ಷಮಿಸಿದೀವಿ ಅಂತ ನಿಮ್ಮ ತಂದೆಯವರು ಗೊತ್ತಾದ್ರೆ ಅವರು ನಮ್ಮನ್ನು ಖಂಡಿತ ಕ್ಷಮಿಸೋಲ್ಲಮ್ಮ. ಅಂಕಲ್, ನಾನು ಹೇಳೋದು ಬೇಡಮ್ಮ, ಹಾ ಕರಿ ಬೇಡಮ್ಮ. ನೀನು ಹಾ ಕರಿಬೇಕು ಅಂತ ನಾನು ಯಾವತ್ತೂ ಇಷ್ಟಪಟ್ಟೋನಲ್ಲ, ಇನ್ನು ಮುಂದೇನೂ ಪಡೋಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗು. ವಿಜಯ್ ಹೇಗಿದ್ದಾನೆ? ಇನ್ನು ಬದುಕಿದಾನಮ್ಮ. ನಮಸ್ಕಾರ. ನಮಸ್ಕಾರ. ಕ್ಷೇಮ? ಪರಮಾತ್ಮನ ದಯದಿಂದ ನಾನು ಕ್ಷೇಮ ಆಗಿದ್ದೇನೆ. ನಿಮ್ಮ ನೋಡ್ತಾ ಇದ್ದೆ, ಸಾಕ್ಷಾತ್ ಲಂಬೋದರನೇ ಮೂಷಿಕ ವಾಹನದ ಮೇಲೆ ಹೊರಟಾಗ ಕಾಣುತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅದಾಗೆ ಯಾವ ಕಡೆ ದಯಮಾಡಿಸೋಣವಾಯ್ತು? ಅಂಬಾ ಭವಾನಿ ದೇವಸ್ಥಾನ ಪಕ್ಕದಲ್ಲಿ ಆ ಶ್ರೀಕಂಠ ಮೂರ್ತಿಗಳ ಮನೆಯಲ್ಲಿ ನಾಮಕರಣ ಇತ್ತು, ಹೋಗ್ತಾ ಇದ್ದೆ. ಒಳ್ಳೇದೇ ಆಯ್ತು, ನಾನು ಆ ಕಡೆ ಹೊರಟಿದ್ದೆ. ಚಿಟಿಕಿ ನಿಶ್ಯ ಕೊಡ್ತೀರಾ? ಧಾರಾಳವಾಗಿ. ಯಾಕೆಂದ್ರೆ ಒಬ್ಬಂಟಿಯಾಗಿ ಹೋಗೋದಕ್ಕಿಂತ ಜೋಡಿಯಾಗಿ ಹೋಗೋದು ಕ್ಷೇಮ ನೋಡಿ, ನಾನು ಆ ಕಡೆ ಹೊರಟಿದ್ದೀನಿ. ಬನ್ನಿ, ಕೂತ್ಕೊ ಬನ್ನಿ. ಅರೆ, ಅಂದಾಗ ನಿಮ್ಮ ಶಿಷ್ಯ ಎಲ್ಲಿ? ಅಭೀಷ್ಟು ಅಭೀಷ್ಟು, ಆ ಪರಮ ಪಾಪಿ ಹೆಸರು ನನ್ನ ಎದುರುಗಡೆ ಎತ್ತಬೇಡಿ. ಅವ್ನ ಕಾಲಿಟ್ಟ ಜಾಗದಲ್ಲಿ ನಂದನವನ ಇದ್ರು ಸಹಿತ ಸುಡುಗಾಡಾಗಿ ಹೋಗ್ಬಿಡುತ್ತೆ. ಈಗ ನಾನ್ ನಿಮ್ ಜೊತೆಲ್ ಬರ್ತಿದ್ದೇನಲ್ಲ, ಇನ್ಮೇಲೆ ನೋಡಿ ನಿಮ್ ಯೋಗನ. ಈ ಶುಕ್ರ ಹೋರಲ್ಲಿ ಹೋದ್ರೆ ಇನ್ಮೇಲೆ ಶುಕ್ರ ದೇಶ ಪ್ರಾರಂಭ. ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಎಲ್ಲಿ ನೀವು ಒಬ್ರ ಕೂತಿದ್ದೀರಾ? ಹೌದೇ, ಸೀಟನ್ನ ಒಂದಡಿ ಅಗಲ ಒಂದಡಿ ಉದ್ದ ಮಾಡಿದ್ರೆ ಏನು ಅಪ್ಪನ ಮನೆ ಗಂಟು ಹೋಗ್ತಿದ್ಯೆ? ಕೂತ್ಕೊಂಡ್ರಾ? ಕೂತ್ಕೊಂಡೆ. ಏನು ಹೇಳಿ, ರಾಜವ್ರ ಮನೆ ಊಟ ಆದ್ರೆ ಅದ್ಭುತವಾಗಿರುತ್ತೆ. ಅಯ್ಯಯ್ಯೋ, ಅಯ್ಯಯ್ಯೋ, ಇದೇನಪ್ಪ ಎರಡನೇ ಅಪ್ಷಕ್ತ ಗಂಗಿ ನೋಬಿಡ್ತಾ? ಅಯ್ಯೋ, ಒಬ್ರು ವಿಶ್ವಾಯ, ಒಬ್ರು ವಿಶ್ವಾಯ. ಏಯ್, ಅಯ್ಯೋಯ್ಯೋ, ಒಬ್ರು ವಿಶ್ವಾಯ, ಒಬ್ರು ವಿಶ್ವಾಯ, ಒಬ್ರು ವಿಶ್ವಾಯ. ಅಯ್ಯೋಯ್ಯೋ, ಮೇಲಿಂದ ಕೆಳಗಡೆ ಬೀಳ್ತೀಯ. ಬೇಡ ಶಿವ, ಬೇಡ, ಸಾಯೋದು ಮಹಾಪಾಪ. ಓಂ ನಮಃ ಶಿವಾಯ. ಬನ್ನಿ, ಯಾರಾದ್ರೂ ಕಾಪಾಡಿ. ಅಯ್ಯೋ ಬನ್ನಿ ಬನ್ನಿ ಬನ್ನಿ, ಅಯ್ಯೋ ಬನ್ನಿ ಬನ್ನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನ್ ಸ್ವಾಮಿ, ಏನು ಏನಾಯ್ತು? ಅಯ್ಯೋ ಗೂಬೆ ಅಣ್ಣ, ಹಸ್ಕೂಸು ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆ. ಯಾರಾದ್ರೂ ಕಾಪಾಡ್ರಪ್ಪ, ಯಾರಾದ್ರೂ ಕಾಪಾಡಿ. ಓ, ಹೆಂಗ್ ಸ್ವಾಮಿ ಕಾಪಾಡೋದು? ಸುದೀಪ್, ಉಪೇಂದ್ರ, ರವಿಚಂದ್ರನು ಅವರೆಲ್ಲ ಎಲ್ಲೆಲ್ಲೋ ಇದಾರೆ, ಅವರೆಲ್ಲ ಹ್ಯಾಕ್ ಕರ್ಕೊಂಬರದೀಗ. ಓಂ ನಮಃ ಶಿವಾಯ. ಅವರೆಲ್ಲ ಯಾರು? ಹೀರೋಗಳ್ರಿ. ಓಹೋ, ಟಿವಿ ಹೀರೋಗಳು. ನಿಮ್ ತಲೆ, ಅವರು ಸಿನಿಮಾ ಹೀರೋಗಳು. ಅವ್ರು ಬಂದು ಏನ್ ಮಾಡ್ತಾರೆ ಇಲ್ಲಿ? ಯಾರ ನೀನು? ಕೆಳಗಳಿದೆ ಅಂದ್ರೆ ಒಂದು ಸಾಯಿಸ್ಬಿಡ್ತೇನೆ. ಓಂ ನಮಃ ಶಿವಾಯ. ಕಾಕಿ ಬಟ್ಟೆ ಹಾಕಿದಕ್ಕೆ ಸಾರ್ಥಕ ಆಯ್ತು, ಕೆಳಗಡೆ ಬೀಳೋ ಅಷ್ಟ್ರ ಅವನೇ ಸತ್ತೋಗಿರ್ತಾರಲ್ಲ. ಓಂ ನಮಃ ಶಿವಾಯ. ಮೊದ್ಲು ನೀವ್ಯಾರು ಹೇಳ್ರಿ? ಆ ಹಸುಗೂಸು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಿದ್ದನ್ನ ಪ್ರಪ್ರಥಮವಾಗಿ ನೋಡಿದ ಮೊದಲನೇ ವ್ಯಕ್ತಿ ನಾನೇ. ಹಾಗಾದ್ರೆ ಇವನ ಮದ್ದು ಯಾಕೆ? ಓಂ ನಮಃ ಶಿವಾಯ. ಯಾಕ ಅವನೇನಾದ್ರೂ ಬಿದ್ದು ಸತ್ರೆ ಸಾಕ್ಷಿ ಹೇಳೋದಕ್ಕೆ? ಓಂ ನಮಃ ಶಿವಾಯ. ಅವು ಕೋರ್ಟ್ ಕಲಿಬೇಕಾ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬೆಂಕಿ ನಂದಿಸ ನೀರಿನ ಗಾಡಿ ಬಂತು, ಇವ್ರು ಖಂಡಿತವಾಗ್ಲೂ ಕಾಪಾಡ್ತಾರೆ. ಈ ಫೈರ್ ಇಂಜಿನ್ ಯಾಕೆ ಬಂತು? ಅಯ್ಯಯ್ಯೋ, ಏನೇ ಇದು, ಒಳ್ಳೆ ಹಂದಿಗಳ ತರ ನುಗ್ತಾ ಇದ್ದೀರಾ? ಪೇಪರ್ ನವರು ಟಿವಿ ಅವ್ರು ಬರ್ತಾರಲ್ಲ, ನಾನೊಂದು ಫೋಟೋ ಬಲ್ಲಿ ಅಂತ ಸರ್. ಆ ಕಂತ ಅಲ್ಲಿ ಸಾಯ್ತಾ ಇದೆ, ಪೇಪರ್ ನವ್ರಿಗೆ ಟಿವಿ ಅವ್ರಿಗೆ ಪೋಸ್ ಕೊಡ್ತಾ ಇದ್ದೀರಾ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಸ್ವಲ್ಪ ಕಾರಣ ತಿಳ್ಕೋಬೋದಾ? ಇಟ್ ಇಸ್ ಯುವರ್ ಪರ್ಸನಲ್ ಆರ್ ಪೊಲಿಟಿಕಲ್? ಹಲೋ, ನಿಮ್ಮ ಹೆಸರೇನು? ಇಸ್ ಇಟ್ ಯುವರ್ ಫಸ್ಟ್ ಎಕ್ಸ್ಪೀರಿಯನ್ಸ್? ಅಯ್ಯೋ, ನೀವಿಲ್ಲಿಂದ ಹೇಳ್ತಾ ಇರೋದು ಅವನಿಗೆ ಕೇಳಿಸ್ತಾ ಇಲ್ಲ, ಅವನು ಅಲ್ಲಿಂದ ಹೇಳ್ತಾ ಇರೋದು ನಮಗೆ ಕೇಳಿಸ್ತಾ ಇಲ್ಲ. ಓಂ ನಮಃ ಶಿವಾಯ. ಈ ರೆಸ್ಪೆಕ್ಟ್ ನೀವೇ ಒಳ್ಳೆ ಹೀರೋ ಹತ್ರ ಹೋಗಿ ಕಾಪಾಡಿ. ಏನಂತೀನಿ, ಅಲ್ಲೋಡೆ ವಿಜಯ್ ಮೇಲ್ಗಡೆ ನಿಂತಿದ್ದಾನೆ. ಅಯ್ಯೋ, ಆತ
ಖರ್ಚು ಮಾಡ್ಕೋಬೇಡ ವಿಜಯ್, ಇಬ್ಬರಿಗೂ ಒಬ್ಬ ನಿಮಿಷ ಕರೆಕ್ಷನ್ ವಿಜಯ್. ಆ ಹುಡುಗಿ ಆ ಹುಡುಗನಿಗೆ ನವರು ಅಂತ ಕಾಣಿಸುತ್ತೆ. ಒಬ್ಬರು ವಿಶ್ವಾಯ ಪ್ಲೀಸ್ ವಿಜಯ್, ನೀನ್ ಆತ್ಮಹತ್ಯೆ ಮಾಡ್ಕೋಬೇಡ. ನಾನ್ ತಪ್ಪು ಮಾಡಿದ್ದೀನಿ ನಿಜ, ನನ್ನ ನಂಬು ನನ್ನ ನಂಬು ಪ್ಲೀಸ್. ಈ ಹುಡುಗಿ ಮೇಲ್ ಹತ್ತ ನೋಡಿದ್ರೆ ಇಬ್ರು ಸೇರ್ಕೊಂಡು ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ಕಾಣಿಸುತ್ತೆ. ಅಯ್ಯೋ ಆರಕ್ಷಕ, ಯೂನಿಫಾರ್ಮ್ ಈ ಮಾತಾಡ್ತಾ ಇಲ್ಲ. ಓಂ ನಮ ಶಿವಾಯ. ಪ್ಲೀಸ್ ವಿಜಯ್, ನನ್ ಮಾತು ಕೇಳು ವಿಜಯ್, ನೀನ್ ಆತ್ಮಹತ್ಯೆ ಮಾಡ್ಕೋಬೇಡ ಪ್ಲೀಸ್ ವಿಜಯ್. ನನ್ಗೇನು ಕೇಳಿಸ್ತಾ ಇಲ್ಲ, ಏನ್ ನಡೀತಾ ಇದೆ ಗೆಲ್ಲ ಏನು? ಪ್ಲೀಸ್ ವಿಜಯ್ ತುಡುಕ್ಬೇಡ, ನನ್ ಮಾತು ಕೇಳು ವಿಜಯ್. ಆ ಕೇಳಿಸ್ತಿಲ್ಲ. ಸಿಕ್ಬಿಟ್ಟೆ ಸಿಕ್ಬಿಟ್ಟೆ. ಏನ್ರಿ ಏನಾಯ್ತು? ಬಾ ಹೇಳ್ತೀನಿ, ಕೆಳಕ್ ಬಾ ಹೇಳ್ತೀನಿ. ಸಿಕ್ಬಿಟ್ಟೆ, ನಾನ್ ನಿನ್ ಬಿಡಲ್ಲ. ಏನಾಯ್ತು ಸರ್, ನನ್ಗೊಂದು ಅರ್ಥ ಆಗ್ತಿಲ್ಲ. ಏನಯ್ಯ, ಆತ್ಮಹತ್ಯಕ್ ಪ್ರಯತ್ನ ಪಟ್ಟವ್ ನೀನು, ಏನೋ ಗೊತ್ತಿಲ್ಲದೆ ಒಂಥರ ನನ್ನೇ ಕೇಳ್ತಿದ್ಯಲ್ಲಯ್ಯ. ಏನ ನಾನು ಆತ್ಮಹತ್ಯೆ ಪ್ರಯತ್ನ ಮಾಡುದ? ನಾನು ನಿಂತ್ಕೊಂಡು ಎಲೆಕ್ಟ್ರಿಕ್ ಕೆಲಸ ಮಾಡ್ಬೇಕಾರೆ ಹೋಲ್ಡರ್ ಕೈ ಜಾರಿ ಪೂಜಾರಿ ತಲೆ ಮೇಲೆ ಬಿತ್ತು ಅಷ್ಟೇ. ನಿಜ ಹೇಳ್ತಿದ್ಯಾ? ನಿಜನೇ ಸರ್ ಹೇಳ್ತಿರೋದು. ನಾನೇ ಸುಳ್ಳು ಹೇಳಿ. ಏಯ್ ಶಾಸ್ತ್ರಿ, ವಿಜಯ್ ವಿಜಯ್ leave me alone. I'm extremely sorry vijay. vijay nillu vijay, onde one sala nanna kshamisidini anta helu vijay. vijay please, onde one nimsha nillu vijay. vijay onde nimsha. vijay vijay, na ninna preethistha idini. ishtu dina nin bandu nanna preethistha idini anta helbeku anta kaayta idde. aadre iga I really love you. saaku saaku, nin natka natka alla vijay. ನಾನ್ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ, ನಿಜ ಹೇಳ್ತಾ ಇದ್ದೀನಿ. ನೀ ನಿಜ ಹೇಳಿದ್ರು ಸರಿ, ಸುಳ್ಳು ಹೇಳಿದ್ರು ಸರಿ, ಐ ಡೋಂಟ್ ವಾಂಟ್ ಯುವರ್ ಲವ್, ಸಾರಿ. ಇದು ನಿನ್ ಕೊನೆ ನಿರ್ಧಾರ ಅನ್ನೋದಾದ್ರೆ ಐ ಡೋಂಟ್ ವಾಂಟ್ ಟು ಲಿವ್, ಬೆಟ್ಟದ ಮೇಲಿಂದ ಬಿದ್ದು ಸಾಯ್ತೀನಿ. ಐ ಡೋಂಟ್ ಕೇರ್. ಎಂಥ ಭಾಗ್ಯ ಎಂಥ ಪುಣ್ಯ, ಕಂಚನ ಕಸಿ ಕಾಂಚನ ದರ್ಶನ. ನನ್ನ ಶಿಕ್ಷಣ ಎಷ್ಟೋ ವಾಸಿ ಇದ್ದರಿದ್ದಕ್ಕಿಂತ ಮದುವೆ ನಿಂತರ ಆದ್ರೂ ದಕ್ಷಿಣ ಕಾಸಾದ್ರೂ ಸಿಗ್ತಾ ಇತ್ತು. ಇವನ್ ಬಂದಿದ್ದೇ ಬಂದಿತ್ತು, ನನ್ನನ್ನು ಕೃಷ್ಣ ಜನ್ಮಕ್ಕೆ ಸ್ಥಾನಕ್ಕೆ ಕರ್ಕೊಳ್ತಾ ಇದಾರಲ್ಲ. ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಓಂ ನಮ ಶಿವಾಯ. ಎಲ್ಲಿಗೆ? ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ. ಶ್ರೀಕೃಷ್ಣ ಜನ್ಮಸ್ಥಾನ ಮಥುರಾ? ಆಹಾ ಕೃಷ್ಣ ಎಲ್ಲವನು ಎಲ್ಲವನು ಶಾಸ್ತ್ರಗಳು ಮಾಯ ಆಗ್ಬಿಟ್ರು. ಮಾಯ ಆಗ್ಬಿಟ್ಟು ವಿಜಯ್ ವಿಜಯ್ ವಿಜಯ್, ನಂದಿನಿ ಸಾಯ ಕೊಟ್ಟಿದ್ದಾಳೆ, ನಿಮ್ ಗೊತ್ತಲ್ವ ಅವಳು ಹತವಾದಿ ಅಂತ. ಪ್ಲೀಸ್ ಹೇಗಾದ್ರೂ ಮಾಡೋಣ, ಕಾಪಾಡು ವಿಜಯ್ ಪ್ಲೀಸ್ ಪ್ಲೀಸ್ ವಿಜಯ್. ನಂದಿನಿ ನಂದಿನಿ,
ಏನ್ ಮಾಡ್ತಿದ್ಯ ನೀನು? ನನ್ ದಾರಿ ಗಡ್ಡ ಬರ್ಬೇಡ. ಯಾವ್ದು ನಿನ್ ದಾರಿ? ಯಾವ್ದು ಸಾಯದ? ಹೌದು, ನೀನ್ ನನ್ನ ಪ್ರೀತಿಸ್ತಿಲ್ಲ ಅಂದ್ಮೇಲೆ ನನ್ ಬದುಕಿದ್ದು ಏನ್ ಪ್ರಯೋಜನ? ಅಂತ ಜೀವನ ನನಗ್ ಬೇಕಾಗಿಲ್ಲ. ನನ್ನ ಸಾಯಕ್ ಬಿಡು, ನನ್ನ ಸಾಯಕ್ ಬಿಡು. ಯಾಕೆ ಹೊಡೆದೆ ನನ್ಗೆ? ಯಾವ ಅಧಿಕಾರದ ಮೇಲೆ ಹೊಡೆದೆ ನನ್ಗೆ? ನಿನ್ ಮೇಲಿರೋ ಪ್ರೀತಿಯಿಂದ. ನಿನ್ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ಆವತ್ತಿನ ತಂದೆ ನನಗೆಷ್ಟೇ ಹೊಡಿತಿದ್ರು ಮೌನವಾಗಿದ್ದೆ, ಎಲ್ಲ ಸಹಿಸ್ಕೊಂಡಿದ್ದೆ. ನಿನ್ ಯಾವುದೇ ಕಷ್ಟಕ್ಕೂ ಸಿಕ್ಸ್ಬಾರ್ದು ಅಂತಾನೆ ಸುಮ್ಮನಿದ್ದೆ. ಪ್ರೀತಿ ಅಂದ್ರೆ ನಿನಗೆ ಅರ್ಥ ಆಗುತ್ತಾ? ನಾನಿನ್ನ ಪ್ರೀತಿಸ್ತೀನಿ ಅಂದ್ರೆ ಅದಕ್ಕರ್ಥ ಮದುವೆ ಆಗ್ತೀನಿ ಅಂತಲ್ಲ. ಈ ಬಡವನ್ ಪ್ರೀತಿ ಮದುವೆ ಆಗಿ ಬದಲಾಗಲ್ಲ. ಒಂದ್ ವೇಳೆ ಬಲವಂತಿದ್ದ ಮದುವೆ ಆದ್ರು ಮಂಟಪದುರ್ಗ ನಡ್ಕೊಂಡ್ಬಂದು ಆಶೀರ್ವಾದ ಮಾಡಕ್ಕೆ ನನ್ನ ತಂದೆ ಕಾಲ್ಗಳಿಲ್ಲ. ಅಕ್ಷತೆ ಹಾಕಕ್ಕೆ ನಿನ್ ತಂದೆ ಕೈಯೇ ಬರಲ್ಲ. ನಾನಿನ್ನ ಪ್ರೀತಿಸ್ತೀನಿ ಅಲ್ಲಿಗ ಆ ಪ್ರೀತಿನ ನಿನ್ನ ಬದುಕಿಸಿದ್ದು ಅಷ್ಟು ಸಾಕು, ಅಷ್ಟು ಸಾಕು. ಅದಾದ್ಮೇಲಿನ ಜೀವನ ನಮ್ಮ ಕೈಲಿಲ್ಲ. ದಯವಿಟ್ಟು ಅದನ್ನು ಮರೆತು ನನ್ನ ಕ್ಷಮಿಸ್ಬಿಡು. ವಿಜಯ್, ನೀನ್ ಸಿಗದೆ ಇರೋದಕ್ಕೆ ನನ್ನ ಸಾಯಕ್ಕೂ ಸಿದ್ಧವಾಗಿರುವಾಗ ನನ್ನ ತಂದೆಗೆ ಒಪ್ಸೋದು ನನ್ನ ಕೈಯಿಂದ ಆಗಲ್ವಾ? ಬೇಡ ವಿಜಯ್, ನನ್ನ ಬಿಟ್ಟು ಹೋಗ್ಬೇಡ, ನನ್ನ ಬಿಟ್ಟು ಹೋಗ್ಬೇಡ ವಿಜಯ್. ಐ ಲವ್ ಯು ವಿಜಯ್, ಐ ಲಿವ್ ಫಾರ್ ಯು, ಐ ಡೈ ಫಾರ್ ಯು. ಐ ಲವ್ ಯು, ಐ ಲವ್ ಯು ವಿಜಯ್. ಕರೆಯೋಲಿಗೆ ಮನಸೇ ಆಕರ್ಷಣೆ, ನಿನ್ನ ಸ್ವರಮಾಲೆಗೆ ನನ್ನ ಅಭಿನಂದನೆ. ಇದೆ ಇದೆ ಅಮೃತ ಬಳ್ಳಿ ಹರಡಿದಲಿ ಜೀವನದಲ್ಲಿ. ನನ್ನ ಕಣ್ಣಲ್ಲಿನ ಕನನನ ಭಾವಗೀತೆಯ, ನನ್ನ ಎದೆಯಲ್ಲಿನ ಚಿಲಿಪಿಲಿ ಹಾಡು ಪ್ರೀತಿಯ. ಬಾಳೆಂಬ ಬಾಗಿಲನ್ನು ದಾಟಿ ಒಳಗೆ ಬಂದೆ, ಒಲವೆಂಬ ಪ್ರೇಮ ಗೀತೆ ಕಲಿಸಿ ಜೀವ ತಂದೆ. ಚಿತ್ರ ಎಂಬ ಒಡನೆ ಕೋಗಿಲೆಯ ಜ್ಞಾಪಕ ಬರದೇನು, ಪ್ರೀತಿ ಎಂದ ಒಡನೆ ನಿನ್ನ ಸಿರಿ ನೆನಪಲ್ಲಿರದೇನು. ನೀನೇ ನನ್ನ ಲೋಕ, ಬೇರೆ ಲೋಕ ಬೇಕಾ? ನೀನೇ ನನ್ನ ಲೋಕ, ಬೇರೆ ಲೋಕ ಬೇಕಾ? ಬಾಡದೆ ಇರುವಂತೆ ಕಾಪಾಡಿದೆ. ಆತ್ಮಗಳ ಪಂಚಪದಲ್ಲಿ ಅನುರಾಗದ ರಂಗದಲ್ಲಿ, ನನ್ನ ಕಣ್ಣಲ್ಲೇನು ತನನನ ಭಾವಗೀತೆಯು, ನನ್ನ ಎದೆಯಲ್ಲೇನು ಚಿಲಿಪಿಲಿ ಹಾಡು ಪ್ರೀತಿಯು. ಏನಾಗುತ್ತೆ ಏನಾಗುತ್ತೆ ಮನಸ್ಸಲ್ಲೇನು ಶುರುವಾಗುತ್ತೆ.
ತೆರೆದು ನಿಂತ ಈ ಭೂಮಿಗೆ ಮಳೆ ಹನಿ ಬರಬೇಕು, ಮನಸ್ಸಿನೊಳಗೆ ನಿಂತ ಈ ಪ್ರೇಮಿಗೆ ಪ್ರೇಯಸಿ ಸಿಗಬೇಕು. ನಾಲ್ಕು ಕಣ್ಣ ತುಂಬ ಈ ಪ್ರೇಮದ ಸೂರ್ಯನ ಬಿಂಬ, ನಾಲ್ಕು ಕಣ್ಣ ತುಂಬ ಈ ಪ್ರೇಮದ ಸೂರ್ಯನ ಬಿಂಬ, ನಿನ್ನ ಜೊತೆಯಲ್ಲಿಯೇ ಬಾಳು ಕಥೆಯಾಗಲಿ, ನಮ್ಮ ಕಥೆಯಲ್ಲಿ ಪ್ರೀತಿ ಚಿರವಾಗಲಿ, ದಳವಿರದ ಮನಸ್ಸುಗಳಲ್ಲಿ ನಳನಡಿಸುವ ಒಲವುಗಳಿರಲಿ, ನನ್ನ ಎದೆಯಲ್ಲೇನು ಚಿಲಿಪಿಲಿ ಹಾಡು ಪ್ರೀತಿಯೋ, ನನ್ನ ಕಣ್ಣಲ್ಲೇನು ನನ್ನ ಭಾವಗೀತೆಯೋ, ಏನಾಗೋಯ್ತು ಏನಾಗೋಯ್ತು ಮನಸ್ಸಲ್ಲೇನು ಶುರುವಾಗೋಯ್ತು. ಅಮ್ಮವ್ರೆ, ನಿಮ್ಮ ತಂದೆಯವರು ಕರೀತಾ ಇದ್ದಾರೆ. ನಾನು ವಿಜಯನ ಪ್ರೀತಿಸ್ತಾ ಇದ್ದೀನಿ. ಆವತ್ತು ನಾನು ಅವನ್ನ ಓಡಿತಾ ಇರುವಾಗ ಯಾಕೆ ಸುಮ್ಮನೆ ಇದೆ? ಆಗ ಪ್ರೀತಿಸ್ತಾ ಇರ್ಲಿಲ್ಲ, ಈಗ ಪ್ರೀತಿಸ್ತಾ ಇದ್ದೀನಿ. ಓಹೋ, ಅಂದ್ರೆ ಒಂದ್ ವಾರದಲ್ಲಿ ಪ್ರೀತಿ ಬಂದ್ಬಿಡ್ತಾ? ಡ್ಯಾಡಿ, ಇದು ಶೇರ್ ಬಿಸ್ನೆಸ್ ಅಲ್ಲ, ದಿಢೀರಂತ ಏರೋಕೆ ದಿಢೀರಂತ ಬೀಳೋಕೆ. ಇಟ್ಸ್ ಲವ್, ಅದು ಬರುವಾಗ ಯಾರ ಪರ್ಮಿಷನ್ ಕೇಳಲ್ಲ. ಹುಚ್ಚಿ, ಇದು ಲವ್ ಅಲ್ಲ, ಬರೀ ಆಕರ್ಷಣೆ. ನಿನ್ನಂತ ಶ್ರೀಮಂತ ಹುಡುಗಿರ್ನ ಬಲೆಗೆ ಹಾಕೊಳ್ಳಕ್ಕೆ ವಿಜಯ್ ಅಂತ ಹುಡುಗರ್ ಹಾಕೋ ವೇಷ. ವಿಜಯ್ ಅಂತವನಲ್ಲ ಡ್ಯಾಡಿ. ಈ ಮಾತನ್ನ ಹೇಳ್ತಾ ಇರೋದು ನೀನಲ್ಲ, ನಿನ್ ವಯಸ್ಸು, ನಿನ್ ಉದ್ವೇಗ ಹೀಗೆ ಹೇಳಿಸ್ತಾ ಇದೆ. ಇವಳು ಅವನನ್ನೇ ಇಷ್ಟಪಟ್ಟಿರುವಾಗ ಮದುವೆ ಯಾಕ್ರಿ ಮಾಡಬಾರ್ದು? ಅವನ್ ಬಡವ ಆದ್ರೇನಂತೆ, ಭಗವಂತ ನಮ್ಗೆ ಸಾಕಷ್ಟು ಕೊಟ್ಟಿದಾನಲ್ಲ. ಸಾವಿತ್ರಿ, ಇವಳಿಗೆ ಅವನ ಮೇಲೆ ಇಟ್ಟಿರೋ ಪ್ರೀತಿ ಕೂಡ್ ಮಾಡಿದೆ, ನಿನಗೆ ನಿನ್ ಮಗಳ ಮೇಲೆ ಇಟ್ಟಿರೋ ಮಮತೆ ಕೂಡ್ ಮಾಡಿದೆ. ಆ ಪ್ರದೀಪ್ ನನ್ ಸ್ನೇಹಿತ ಪ್ರಸಾದನ್ ಮಗ, ಅಮೆರಿಕಾದಲ್ಲಿ ಅವ್ರದ್ದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದೆ, ಇವಳು ಮದುವೆ ಅವನ ಜೊತೆಲೇ ಆಗೋದು. ಬೇಕಾಗಿಲ್ಲ ನನ್ಗೆ ಸ್ಟೇಟಸ್, ಬೇಕಾಗಿಲ್ಲ ನಿಮ್ ಅಮೆರಿಕಾ ಹುಡುಗನು, ಬೇಕಾಗಿಲ್ಲ ನಾನ್ ವಿಜಯನೇ ಮದ್ವೆ ಆಗೋದು. ನೀವೇನಾದ್ರೂ ತಡೆದ್ರೆ ನಾನು ಈ ಮನೆ ಹೊಸಲು ದಾಟ್ತೀನಿ. ಮದ್ವೆ ಹೆಣ್ಣಾಗಲ್ಲ, ಹೆಣವಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ನಿನ್ ತಂದೆ ಮಾತಿಗೆ ಮರ್ಯಾದೆ ಕೊಡಲ್ವಾ? ಇಲ್ಲ. ಅಂದ್ರೆ ವಿಜಯನ್ನ ಮದ್ವೆ ಆಗ್ತೀನಿ ಅಂತ ನಿರ್ಧಾರ ಮಾಡಿದ್ಯಾ? ಹೌದು, ನಾನು ವಿಜಯನೇ ಮದ್ವೆ ಆಗೋದು. ಹಾಗಾದ್ರೆ ಇವತ್ತೇ ಮದುವೆ ಡೇಟ್ ಫಿಕ್ಸ್ ಮಾಡ್ತೀನಿ. ನೀವು ಹೋಗಿ ಆ ವಿಜಯನ ಮುಗಿಸ್ಬಿಡ್ರೋ. ಆ ಕುಂಟ ತಂದೆ ಏನಾದ್ರೂ ಅಡ್ಡ ಬಂದ್ರೆ ಒಟ್ಟಿನಲ್ಲಿ ಬೆಳಗಾಗೋದ್ರೊಳಗೆ ಈ ಕೆಲಸ ಮುಗ್ದು ಹೋಗಿರ್ಬೇಕು. ಹೋಗ್ರೋ. ವಿಜಯ್, ನಿನ್ನ ಸಾಯಿಸಕ್ ಬರ್ತಿದ್ದಾರೆ. ವಿಜಯ್ ವಿಜಯ್ ಬಾ ಹೋಗೋಣ. ಬಿಡು ಬಿಡು.
ಮಾಡಬೇಡಿ, ನನ್ನ ಮಗನೇನು ಮಾಡಬೇಡಿ, ಅವನನ್ನು ಹೊಡಿಬೇಡಿ. ಬೇಕಾದ್ರೆ ನಾವ್ ಇವರಿ ಬಿಟ್ಟು ಹೊರಟೋಗ್ತೀವಿ. ದಯವಿಟ್ಟು ನನ್ನ ಮಗನೇನು ಮಾಡಬೇಡಿ. ತನ್ನ ತಂದೆಯನ್ನು ಕೊಲೆ ಮಾಡಿದ ಅಪಾದನೆಯ ಮೇಲೆ ವಿಜಯನ್ನು ಈ ಅಪರಾಧಿಯ ವಯಸ್ಸು 18 ಆದ್ದರಿಂದ 21 ವರ್ಷದವರೆಗೆ ಬಾಲ ಶಿಕ್ಷಣ ಬಂದೀಖಾನೆಯಲ್ಲಿ ಇರಿಸಬೇಕೆಂದು ಕೋರ್ಟ್ ಆದೇಶಿಸಿದೆ. ಇನ್ನೊಬ್ಬ ಬಂದ ನಮ್ಮ ಲಿಸ್ಟ್ಗೆ, ಮಜಬೂತ್ ಆಗಿದ್ದಾನೆ, ಕಟ್ ಮಸ್ತ್ ಆಗಿರೋದು ನೋಡಿದ್ರೆ ಬ್ಯಾಂಕ್ ರಾಬರಿಗೆ ಯೂಸ್ ಮಾಡ್ಕೋಬೋದಲ್ಲ. ಮುಖ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇಲ್ವೇ? ಒಂದ್ಸಲ ಜೈಲಿಗೆ ಬಂದ್ಮೇಲೆ ಎಲ್ರು ಕೈದಿಗಳೇ. ನಮ್ ಜೈಲರ್ ಹೇಳಿದ್ಮೇಲೆ ಕೇಳಲೇಬೇಕು. ಏಯ್, ಜೈಲರ್ ಹೇಳ್ದಾಗಲ್ಲ, ನಾವು ಹೇಳಿದ್ರೆ ಮಾಡ್ಲೇಬೇಕು.
ಮೋಹನ್ ಬಾರೋ ಇಲ್ಲಿ. ಏನಾ ಹೊಂಡ್ರೋ? ಏನ್ ನೋಡೋಣ ಬನ್ನಿ. ಏನಾ ನೋಡ್ರ ಇಲ್ಲಿ. ಇದು ನಮ್ ತರ ಅಲ್ವಾ? ಯಾವ್ದೋ ಲವ್ ಕೇಸ್ ಇರ್ಬೇಕು ಗುರು. ಈ ಲವ್ ಆರ್ಡಿನರಿನೋ ಸ್ಪೆಷಲ್ ಚೆಕ್ ಮಾಡ್ಬೇಕಲ್ಲ. ಎಲ್ಲ ಹುಡುಗಿ ಕೈ ಕೊಟ್ಟು ಹೋಗಿರ್ಬೇಕು ಗುರು. ಈ ಫೇಸ್ಗೆ ಡಬಲ್ ಇಮೇಜ್ ಇರಾಗಿದೆ. ಒಂದ್ಸಲ ಚೆಕ್ ಮಾಡ್ಬಿಡೋಣ, ಲವ್ ಇಮೇಜ್ ಆಕ್ಷನ್ ಇಮೇಜ್ ಅಂತ. ಕೋಪ ಬರ್ತಾ ಇದೆ. ಯಾಕೋ ನೀನು ಆಕ್ಷನ್ ಇರೋ ಅಂತ ಮೊದ್ಲ ಹೇಳಿಲ್ಲ. ಏನ್ರ ನಿಮ್ ಗಲಾಟೆ? ಆ ಗೋಡೆ ಮೇಲಿರೋ ಚಿತ್ರ ತಾಜ್ ಮಹಲ್ ಅನ್ನೋ ಲೆವೆಲ್ ಫೀಲ್ ಮಾಡಿ ಅದನ್ನ ಮುಟ್ಟಕ್ ಹೋದ್ರೆ ಎಲ್ರಿಗೂ ಹೊಡೆಗ್ ಬರ್ತಾನೆ. ಓ ಹಾಗೋ, ಸರಿ ಹಾಗಾದ್ರೆ ಈ ಸುಂದ್ರಿನ ಇಲ್ಲಿ ಬರೋದಕ್ಕೆ ಒಂದ್ಸಾರಿ ಏರ್ಪಾಟ್ ಮಾಡಿದ್ರಾಯ್ತು. ಇದ್ರಲ್ಲಿ ನಮಗೂ ಪಾಲಿದೆ ತಾನೆ. ಗುಡ್ ಮಾರ್ನಿಂಗ್, ನನ್ನ ಹೆಸರು ಕಿರಣ್. ಈ ಬಾಸ್ಟರ್ ಜೈಲ್ ಸ್ಕೂಲ್ಗೆ ಎಸ್ ಪಿ ಆಗಿ ಬಂದಿದ್ದೀನಿ. ಇನ್ಸ್ಪೆಕ್ಷನ್ ಮಾಡ್ತಾರೆ ಮೇಡಮ್? ಶ್ಯೂರ್, ಪ್ಲೀಸ್. ಏನೇನ್ ಹೆಸರು? ಹೆಸರೇಳ. ಮೋಹನ್. ನಾನು ಕೇಳಿದ್ದು ನಿನ್ ಹೆಸರು ಮೋಹನ್. ದಟ್ಸ್ ಲೈಕ್ ಎ ಗುಡ್ ಬಾಯ್.
ಈ ಹುಡುಗನ ಯಾಕೆ ಸಾಲಿಟರಿ ಸೆಲ್ಲಲ್ಲಿ ಇಟ್ಟಿದ್ದೀರಾ? ಮೇಡಮ್, ಇವನು ನನ್ನ ಮೇಲೆ ಕೈ ಮಾಡ್ದ, ಅದಕ್ಕೆ ಇವನು ಹೆದರ್ಸೋದಕ್ಕೆ ಇದೊಂದೇ ದಾರಿ ಅಂತ ಇಲ್ಲಿ ಇಟ್ಟಿದ್ದೀವಿ. ಈ ಮಕ್ಕಳು ನಮ್ಮನ್ನ ಗೌರವಿಸಬೇಕೆ ಹೊರತು ಹೆದರ್ಕೋಬಾರ್ದು. ಅವರ ಕಣ್ಣಿಗೆ ಇದು ಸ್ಕೂಲ್ ಆಗಿರಬೇಕು, ಜೈಲ್ ಅಲ್ಲ. ಇಲ್ಲಿಗೆ ಬರೋ ಹುಡುಗರು ಸಣ್ಣ ಪುಟ್ಟ ಅಪರಾಧಗಳನ್ನ ಮಾಡಿ ಬರ್ತಾರೆ, ನಾಳೆ ಅವರನ್ನ ಉತ್ತಮ ಪ್ರಜೆಯಾಗಿ ರೂಪಿಸಬೇಕೆ ಹೊರತು ಅವರಲ್ಲಿ ದ್ವೇಷದ ಭಾವನೆ ತರಬಾರ್ದು. ಟೇಕ್ ಹಿಮ್ ಟು ದ ಹಾಸ್ಪಿಟಲ್ ಇಮಿಡಿಯೇಟ್ಲಿ. ಓಕೆ. ಒಂದೇ ಒಂದ್ಸಲ ಸರ್ ವಿಜಯನ ನೋಡಿ ಪ್ಲೀಸ್ ಸರ್, ಒಂದೇ ಒಂದ್ಸಲ ಸರ್. ಹಾಗೆಲ್ಲ ಬಿಡಕ್ಕಾಗಲ್ಲಮ್ಮ. ಒಂದೇ ಒಂದ್ಸಲ ಪ್ಲೀಸ್, ಒಂದೇ ಒಂದ್ಸಲ ನೋಡಿ. ಪರ್ಮಿಷನ್ ಇಲ್ಲದೆ ಯಾರನ್ನು ಬಿಡಕ್ಕಾಗಲ್ಲಮ್ಮ. ಪ್ಲೀಸ್ ಸರ್, ಒಂದೇ ಒಂದ್ಸಲ ನೋಡ್ಕೊಂಡು. ಗಲಾಟೆ ಮಾಡಬೇಡಮ್ಮ. ನಾನು ಗಲಾಟೆ ಮಾಡಲ್ಲ ಸರ್, ದೂರದಲ್ಲೇ ನೋಡ್ಕೊಂಡು ಹೋಗ್ಬಿಡ್ತೀನಿ ಸರ್. ಈಗ ತಾನೇ ಹೊಸ ಎಸ್ಪಿ ಮೇಡಮ್ ಬಂದಿದ್ದಾರೆ, ಪರ್ಮಿಷನ್ ಇಲ್ಲದೆ ಯಾರನ್ನು ಬಿಡಕ್ಕಾಗಲ್ಲಮ್ಮ. ಬಿಡಕ್ಕಾಗಲ್ಲಮ್ಮ, ಹಾಗೆಲ್ಲ ಬಿಡಕ್ಕಾಗಲ್ಲಮ್ಮ. ಹೌದೌದು, ನೀವು ಹೇಳಿದ್ದೆ ಸರಿ ಕಣ. ವಿಜಯ್, ನಂದಿನಿ, ವಿಜಯ್, 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 ನಂದಿನಿ, ವಿಜಯ್, ನಂದಿನಿ, ವಿಜಯ್, ನಂದಿನಿ, ನಂದಿನಿ, ವಿಜಯ್, ಹತ್ರ ಬರಬೇಡಿ, ಹತ್ರ ಬರಬೇಡಿ, ಶೂಟ್ ಮಾಡ್ಬಿಡ್ತೀನಿ, ನನ್ನ ಹತ್ರ ಬರಬೇಡಿ ಯಾರು. ವಿಜಯ್, ನಿನ್ ಬಿಟ್ ನನ್ ಕೈಲಿ ಬದುಕಕ್ ಆಗಲ್ಲ ವಿಜಯ್. ಭೀಷ್, ಅಮರ ಪ್ರೇಮ, ಗನ್ ಕೊಡು. ಹತ್ರ ಬರ್ಬೇಡ. ಗನ್ ಕೊಡು. ಬೇಡ. ಗನ್ ಕೊಡು. ಗನ್ನು ಬೇಡ. ನನ್ನ ಹತ್ರ ಬರ್ಬೇಡ, ಶೂಟ್ ಮಾಡ್ಬಿಡ್ತೀನಿ. ನಿನಗೇನ್ ಬೇಕು? ನಾನು ವಿಜಯ್ ಜೊತೆ ಮಾತಾಡ್ಬೇಕು. ಆಯ್ತು, ವ್ಯವಸ್ಥೆ ಮಾಡ್ತೀನಿ, ಗನ್ ಕೊಡು. ಬಡವಿದ್ದೀನಿ. ಹೌದು, ಮಾತಾ ನಂಬೇಡ. ಇಲ್ಲಿಂದ ತಪ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ತಪ್ಸ್ಕೊಂಡು ಹೋದ್ರು ಹೊರಗಡೆ ಹೋದ್ಮೇಲೆ ಶೂಟ್ ಅಟ್ ಸೈಟ್, ಅನ್ಯಾಯ ಸತ್ತೋಗ್ತೀರಾ? ನನ್ನ ಮಾತು ಕೇಳಿ, ಇಬ್ರು ಗನ್ ಕೊಡಿ. ನೀನ್ ಬೇಕಾದ್ರೆ ಹೋಗ್ಬಹುದು, ಗನ್ ಕೊಡಿ. ಇಲ್ಲ, ನಾನು ಹೋಗಲ್ಲ. ವಿಜಯ್ ಬಿಟ್ಟು ನನ್ ಕೈಲಿ ಹೋಗಕ್ಕಾಗಲ್ಲ. ವಿಜಯ್, ನಿನ್ ಬಿಟ್ಟು ನನ್ ಕೈಲಿ ಬದುಕಕ್ಕಾಗಲ್ಲ. ವಿಜಯ್, ನಮ್ಮಪ್ಪ ನಮ್ಮನ್ನ ಸೇರಕ್ ಬಿಡಲ್ಲ. ವಿಜಯ್, ಇವ್ರು ಯಾರು ನಮ್ಮನ್ನ ಸೇರಕ್ ಬಿಡಲ್ಲ. ನನ್ನ ಶೂಟ್ ಮಾಡು ವಿಜಯ್, ನನ್ನ ಶೂಟ್ ಮಾಡು. ನಾನೇನ್ ಶೂಟ್ ಮಾಡಕ್ಕಾಗಲ್ಲ, ನನ್ ಶೂಟ್ ಮಾಡು. ನಿನ್ ಕೈಯಾರ ನಾನ್ ಸಾಯ್ತೀನಿ ವಿಜಯ್, ಆ ತೃಪ್ತಿ ನನಗ್ ಸಿಗತ್ತೆ. ಶೂಟ್ ಮಾಡು ವಿಜಯ್. ನೀನಿಲ್ದ ನಾನು ಯಾಕೆ ಬರ್ತಿರ್ಲಿ ನಂದಿನಿ? ನನ್ ಶೂಟ್ ಮಾಡು. ಸತ್ತಾದ್ರೂ ಸೇರೋಣ. ನನ್ನ ಶೂಟ್ ಮಾಡು ವಿಜಯ್. ನೀನೇ ಶೂಟ್ ಮಾಡು ನಂದಿನಿ. ನನ್ನ ಶೂಟ್ ಮಾಡು ವಿಜಯ್. ನೀನೇ ಶೂಟ್ ಮಾಡು. ನೀನೇ ಶೂಟ್ ಮಾಡು. ಶೂಟ್ ಮಾಡು ನಂದಿನಿ. ಶೂಟ್ ಮಾಡು ವಿಜಯ್. ನೀವು ಕಿರಣ್? ಐ ಪಿ ಎಸ್, ಬಾಸ್ಟಲ್ ಜೈಲ್ ಸ್ಕೂಲ್ನ ಎಸ್ ಪಿ. ನಿಮ್ಮ ಮಗಳು ವಿಜಯನ ನೋಡಕ್ ಬಂದಿದ್ಲು. ಓ, ಅರ್ಥ ಆಯ್ತು. ನಂದಿನಿ, ನೀನು ಒಳಗೆ ಹೋಗು. ಹೇಳಿ, ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ನನ್ ಮನೆಗೆ ಬರೋರ್ನ ಯಾವತ್ತೂ ಬರೀ ಕಾಯಲ್ಲಿ ಕಳಿಸೋದಿಲ್ಲ. ಗೊತ್ತಾಯ್ತು, ತುಂಬಾ ಚೆನ್ನಾಗಿ ಗೊತ್ತಾಯ್ತು. ನಿರಪರಾಧಿ ವಿಜಯ್ ಮೇಲೆ ಸುಳ್ಳು ಅಪರಾಧನ ಹೊರಿಸಿ
ಅವನ ಜೈಲಿಗೆ ಕಳಿಸಿದ್ರಾ ಅಂತ. ವಿಜಯ್ ಕೊಲೆಗಾರ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಆಗಿದೆ. ಹಾಗಂತ ಪ್ರೂವ್ ಮಾಡಿದಿರಾ ಅಂತ ಇವರಿಬ್ರು ಪ್ರೇಮ ಪ್ರೂವ್ ಮಾಡಿದೆ. ಪ್ರೇಮ ಅದು ಕೆಲಸಕ್ಕೆ ಬರದೇ ಇರೋರ ಆಡೋ ಆಟ. ಅದನ್ನ ನಿಮ್ಮಂತ ಅವ್ರು ಹೇಳಿದ್ರೆ ನಾನು ಒಪ್ಕೋಬೇಕಾ? ನೀವು ಒಪ್ಕೊಂಡು ಸರ್ಟಿಫಿಕೇಟ್ ಕೊಡ್ಲಿ ಅಂತ ನಾನು ಇಲ್ಲಿಗೆ ಬಂದಿಲ್ಲ. ಮತ್ತೆ ಇವರಿಬ್ರ ಪ್ರೇಮಿರಾ? ಹೌದು. ಈ ಪ್ರೇಮಿಗಳು ಮದುವೆ ಆದ್ರೆ ಅದು ಒಂದು ರೀತಿ ಚರಿತ್ರೆನೆ. ನೀವು ನಿಜವಾಗ್ಲೂ ನಿಮ್ಮ ಮಗಳ ಹಿತಾನೆ ಬಯಸೋದಾದ್ರೆ ಅವಳನ್ನ ವಿಜಯ್ ಜೊತೆ ಮದುವೆ ಮಾಡಿಸೋದೇ ತುಂಬಾ ಒಳ್ಳೇದು. ನಿಮ್ಮನ್ನ ಒಳ್ಳೆ ಎಸ್ ಪಿ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಒಳ್ಳೆ ಮದುವೆ ಬ್ರೋಕರ್ ಅಂತ ಈಗ ತಿಳಿತು. ನೀವು ಮುಂಚೆಯಿಂದ ಎಸ್ ಪಿ ಆಗಿದ್ರ ಅಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ರ ಅಥವಾ ಕಮಿಷನ್ ಏಜೆಂಟ್ ಆಗಿದ್ರ? ನಾನು ಯಾಕೆ ಹೇಳ್ತೀನಂದ್ರೆ ಈ ಸೈಡ್ ಬಿಸ್ನೆಸ್ ಅಲ್ಲಿ ಕಮಿಷನ್ ಎಲ್ಲ ಹೇಗೆ ಚೆನ್ನಾಗಿ ಸಿಕ್ಕತ್ತಾ? ಅಥವಾ ಫ್ರೀ ಸರ್ವಿಸಾ? ನೀವು ಬೇಕಾದ್ರೆ ಫ್ರೀ ಸರ್ವಿಸ್ ಮಾಡಬಹುದು, ಯಾಕಂದ್ರೆ ಇಟ್ಸ್ ಅ ಪಾರ್ಟ್ ಟೈಮ್ ಜಾಬ್ ಫಾರ್ ಯು. ಆದ್ರೆ ಒಬ್ಬ ಪೊರ್ಕಿಗೆ ಒಬ್ಬ ಕೈದಿಗೆ ನಾನು ನನ್ನ ಮಗಳನ್ನ ಕೊಡಲ್ಲ, ಯಾಕಂದ್ರೆ ಇದು ಅವಳ ಜೀವನದ ಪ್ರಶ್ನೆ. ನೋಡಿ, ಹೆತ್ತ ಮಗನ್ ಬೇಕಾದ್ರೆ ಬಡವ್ರ ಮನೆಯಿಂದ ಹೆಣ್ಣು ತರಬಹುದು, ಆದ್ರೆ ನನ್ನ ಮುದ್ದು ಮಗಳನ್ನ ಒಬ್ಬ ಕೈದಿಗೆ ಒಬ್ಬ ಕೊಲೆಗಾರನ್ಗೆ ಕೊಟ್ಟು ಮದುವೆ ಮಾಡಕ್ಕೆ ನಾನ್ ತಯಾರಿಲ್ಲ. ಇಟ್ಸ್ ಇಂಪಾಸಿಬಲ್. ಅವನು ಖೈದಿ ಅಲ್ಲ, ಪ್ರೇಮ ಖೈದಿ. ನಿಮ್ಮ ಮಗಳನ್ನ ಪ್ರೀತಿಸಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿರೋ ಅಮಾಯಕ. ಅದಕ್ಕೋಸ್ಕರ ಅವನಿಗೂ ನಿಮ್ಮ ಮಗಳಿಗೂ ಎಲ್ಲರ ಆಶೀರ್ವಾದದೊಂದಿಗೆ ಮದುವೆ ಮಾಡಿಸ್ಬಿಡಿ. ನೋಡಿ ಎಸ್ ಪಿ ಸಾಹೇಬ್ರೆ, ನೀವು ಎಸ್ ಪಿ ಆಗಿರೋದು ಬರೀ ನಿಮ್ ಜೈಲಲ್ಲಿ, ಆದ್ರೆ ನನ್ನ ಫ್ಯಾಮಿಲಿಗೆ ನಾನೇ ಎಸ್ ಪಿ. ಅರ್ಥ ಆಯ್ತಾ? ನನ್ನ ಮಗಳಿಗೆ ಯಾರನ್ನ ತಂದ್ಕೋಬೇಕು ಯಾರನ್ನ ತಂದ್ಕೋಬಾರ್ದು ಅಂತ ನಿಮ್ಮನ್ ಕೇಳಿ ನಾನ್ ತಿಳ್ಕೋಬೇಕಾಗಿಲ್ಲ. ನಿಮ್ ಬೇರೆ ಕೆಲ್ಸ ಇಲ್ಲ ಅಂದ್ರೆ ಮದುವೆ ಮಾಡಿಸಿ. ಮಾಡಿಸ್ತೀನಿ, ಮದುವೆ ಮಾಡಿಸ್ತೀನಿ, ಖೈದಿಗಳಿಗಲ್ಲ, ಈ ಪ್ರೇಮ ಖೈದಿಗಳಿಗೆ. ಅದನ್ನ ನೀನು ನೋಡ್ತೀಯ, ಆಶೀರ್ವಾದನೂ ಮಾಡ್ತೀಯ. ಪ್ರೇಮನ ಯಾರು ತಡೆದು ಜಯಿಸಿಲ್ಲ, ಹಾಗೆ ತಡೆಯಕ್ ಹೋದವ್ರು ಯಾರು ಉಳಿದಿಲ್ಲ. ನನ್ನನ್ನು ಹೆದರ್ಸ್ತೀಯ ನೀನು? ಇಡೀ ಊರನ್ನೇ ಹೆದರ್ಸೋ ನಾನು. ನಾನು ಕಣ್ಬಿಟ್ರೆ ಸಾಕು ಅನ್ಕೊಂಡಿದ್ದೆಲ್ಲ ಹಾಗೇ ನಡೆಯುತ್ತೆ, ನೀನೇ ನೋಡಿದೀಯಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ನೀನು ಒಳ್ಳೆ ತಂದೆಯಾಗಿ ಹೇಳಿದಿದ್ರೆ ನಾನು ಕೇಳ್ತಿದ್ದೆ. ಆದ್ರೆ ಒಬ್ಬ ನಿರಪರಾಧಿ ಅಮಾಯಕನನ್ನ ಕೊಲೆಗಾರನಾಗಿ ಮಾಡಿದ ಕ್ರಿಮಿನಲ್ ನೀನು. ನೀನು ಮಾಡಿದ ಪಾಪಕ್ಕೆ ನಾನು ಕೊಡೋ ಶಿಕ್ಷೆ ಏನು ಗೊತ್ತಾ? ನಿನ್ನ ಮಗಳಿಗೂ ಆ ವಿಜಯಿಗೂ ನಡೆಯೋ ಮದುವೆ. ನನ್ ಮಗಳಿಗೂ ಆ ಕೈದಿಗೂ ಮದುವೆನಾ? ಹೇಯ್, ತಾಕತ್ತಿದ್ರೆ ಮಾಡಿ ತೋರಿಸು. ತೋರಿಸ್ತೀನಿ, ಮಾಡಿ ತೋರಿಸ್ತೀನಿ, ನೋಡ್ತಾ ಇರು. ಮೇಡಮ್, ಮೇಡಮ್, ನಂದಿನಿ, ಥ್ಯಾಂಕ್ ಯು ಮೇಡಮ್. ನನಗೆ ಬದುಕೋದಕ್ಕೆ ನೀವೊಬ್ಬರೇ ಭರವಸೆ ಕೊಡ್ತಿರೋದು. ನಿಮ್ಮ ಋಣನ ಛೇ, ಹಾಗೆಲ್ಲ ಏನು ಹೇಳ್ಬೇಡ. ನಿನಗೆ ಅನ್ಯಾಯ ಆಗಿದೆ, ನಾನು ನಿನಗೆ ನ್ಯಾಯ ದೊರಕಿಸ್ಕೊ. ನಂದಿನಿ ಜೊತೆ ನಾನು ನಿನ್ನ ಮದುವೆ ಮಾಡಿಸ್ತೀನಿ, ಅಲ್ಲಿವರೆಗೂ ನಾನು ಹೇಳ್ದ ಕೇಳಬೇಕು, ಓಕೆ? ನನಗಿಷ್ಟ ನಿನ್ನ ನಗುವಂದ್ರೆ ನನಗಿಷ್ಟ, ನೀನಂದ್ರೆ ನನಗಿಷ್ಟ, ನಾನು ನೀನಾದ್ರೆ ನನಗಿಷ್ಟ. ನನ್ನ ಆಲಾಪನೆ ನಿಲ್ಲದು ನಿಲ್ಲಿಸಿದರು ಹೃದಯದ ಬಡಿತ ಕೆಳೆಯ ಪ್ರಿಯ. ನೀನಂದ್ರೆ ನನಗಿಷ್ಟ, ನಿನ್ನ ನಗುವಂದ್ರೆ ನನಗಿಷ್ಟ.
ಆಸೆಯ ಕಣ್ಣಲ್ಲಿ ಭಾಷೆಯಾಗು ಇಷ್ಟವಾಗಿ ನೋಡವೇ ಕೋಪದಾದ ಪ್ರೀತಿ ಪ್ರೇಮ ಪ್ರೇಮಯುದ್ಧದ ಕಥಿಷ್ಟವೇ ಏನು ಅದೃಷ್ಟವು ಇಷ್ಟವೇ ಇಷ್ಟವು ನನಗಿಷ್ಟ ನಿನ್ನ ನಗುವಂದ್ರೆ ನನಗಿಷ್ಟ ನೀನಂದ್ರೆ ನನಗಿಷ್ಟ ನಾನು ನೀನಾದ್ರೆ ನನಗಿಷ್ಟ ಹಕ್ಕಿಗಿಂತ ತೇಲಾಡುವ ಮೋಡಕ್ಕಿಂತ ಸೇರುವ ಮನಸ್ಸೆಂದರೆ ನನಗಿಷ್ಟ ನುಡಿಯುವ ನುಡಿಗಿಂತ ಹಾರುವ ಜೇನಿಗಿಂತ ಪ್ರೇಮ ಪಕ್ಷಿಗಳಿಗೆ ನೀನಿಷ್ಟ ಇಷ್ಟ ಸಖಿ ನೀನೇ ಅಷ್ಟಪದಿ ಹಾಡುವ ಅಂದದ ಹಾಡಲ್ಲಿ ನಿನ್ನ ಪಲ್ಲವಿ ಇಷ್ಟ ನೀನಂದ್ರೆ ನನಗಿಷ್ಟ ನಗುವಂದ್ರೇ ನನಗಿಷ್ಟ ನೀನಂದ್ರೇ ನನಗಿಷ್ಟ ನಾನು ನೀನಾದ್ರೇ ನನಗಿಷ್ಟ ಒಳಗ್ ಬರಬೇಕಾದ್ರೆ ಪರ್ಮಿಷನ್ ತಗೊಂಡ್ ಬರ್ಬೇಕು. ಅದು ಹಾಗಲ್ಲ ಮೇಡಮ್. ನೀವು ಬರಬಹುದು, ಬನ್ನಿ. ಹೇಳಿ. ಭಂಡಾರಿ ಅವರು ತಮ್ಮ ಮಗಳು ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಪೋರ್ಟ್ ಕೊಡೋದಕ್ಕೆ ಹೇಳಿ. ಅದನ್ನ ನಿಮ್ಮ ಹತ್ರ ತಿಳ್ಕೊಳ್ಳ. ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ಕತ್ತಿ ಹಿಡಿದು ಹೊರಗೆ ತಳ್ಬೇಕಾಗುತ್ತೆ. ಬಾಯಿಗೆ ಬೀಗ ತಂದಿದ್ದೀರಾ? ವಿಜಯ್ ಆಸ್ಪತ್ರೆಯಲ್ಲೂ ಇಲ್ಲ. ಹೌದು, ವಿಜಯ್ ಅಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹೇಗಿರೋಕ್ ಸಾಧ್ಯ? ಇಬ್ರನ್ನು ಬೇರೆ ಎಲ್ಲಾದ್ರೂ ಸೇರಕ್ ಹೇಳಿರ್ಬೇಕು. ಒಂದು ಸಲ ಹೇಳಿದ್ರೆ ಅರ್ಥ ಆಗ್ಲಿಲ್ವಾ? ಜಾಸ್ತಿ ಮಾತಾಡಿದ್ರೆ ಹೊರಗೆ ತಳ್ಬೇಕಾಗುತ್ತೆ. ವಿಜಯ್ ಆಸ್ಪತ್ರೆಯಲ್ಲಿ ಇಲ್ಲ ಅಂದ್ಮೇಲೆ ಎಲ್ಲಿದ್ದಾನೆ ಅಂತ ತಿಳ್ಕೋಬೋದಾ? ಖಂಡಿತ, ಅಲ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ಇಲ್ಲಿಗೆ ಬಂದಿದ್ದಾನೆ. ಅದನ್ನೇ ತಿರುಗ್ ನೋಡು ಅಲ್ಲಿ. ಇಲ್ಲಿರೋದು ಇನ್ ವೇಸ್ಟು, ರೈಟ್ ಎಲ್ಲ ನಡಿ. ಸಾರಿ ಮೇಡಮ್. ನಮಃ. ಓಂ ಈಶ್ವರಾಯ ನಮಃ. ಓಂ ಗಂಗಾಧರೇಶ್ವರಾಯ ನಮಃ. ಓಂ ನೀಲಕಂಠಾಯ ನಮಃ. ಓಂ ಗಂಗಾಧರೇಶ್ವರಾಯ ನಮಃ. ಓಂ ನಂಜುಂಡೇಶ್ವರಾಯ ನಮಃ. ಓಂಗಳೇ, ಇನ್ನೂ ಮದುವೆ ಮುಗಿಲಿಲ್ವಾ? ನೀನ್ ಯಾಕಯ್ಯವ ಕ್ರಿಸ್ತ ಇಲ್ಲಿ? ನೀನ್ ಆ ಶೆಟ್ಟರ್ ಮದುವೆ ಹೋಗುಂತ ಹೇಳಲಿಲ್ವಾ? ಹೋಗಿದೆ. ಏನಾಯ್ತು? ಮದುವೆ ಮಂಟಪದಲ್ಲಿ ಹುಡುಗಿ ವಾಂತಿ ಮಾಡ್ಬಿಟ್ಲು. ವಾಂತಿ ಮಾಡ್ಬಿಟ್ಲು? ಏನಮ್ಮ ಹೌದೆ ಅಂತ ಕೇಳದೆ ಹ್ಞೂ ಅಂದಳು. ಮದುವೆಗ್ ಬಂದಿರೋರು ಎಲ್ಲ ಅವಳ ಮುಖಕ್ಕೆ ಮಂಗಳಾರತಿ ಮಾಡಿದ್ರು. ಅಲ್ಲಿಗೆ ಮದ್ವೆ ನಿಂತೋಯ್ತು. ದಕ್ಷಿಣೆ ದುಡ್ಡು. ಓಂ ನಮ ಶಿವಾಯ. ಪೀಡೆ, ನೀನ್ ಒತ್ತಿಸಿದ ಜಾಗದಲ್ಲಿ ಮದ್ವೆ ನಡೆಯಂದ್ರೆ ಹ್ಯಾಗ್ನೆ? ನೀನ್ ಕಾಲಿಟ್ಟ ಜಾಗದಲ್ಲಿ ಸರ್ವನಾಶ ಅಂತ ಸುಭಾಜೋಯಿಸ್ರೇ ನಿನ್ನ ಜಾತಕವನ್ನ ಬರೆದಿಟ್ಟಿದಾರಲ್ಲ. ಇನ್ನೆಲ್ಲಿಗೂ ಒತ್ತಿರ್ಸಿದೀಯಾ? ಇಲ್ಲೇನಾಗುತ್ತೋ. ಓಂ ನಮ ಶಿವಾಯ. ಆ ಪರಶಿವನೇ ಕಾಪಾಡಬೇಕು. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ಈಶ್ವರಾಯ ನಮಃ. ಓಂ ಗಂಗಾಧರೇಶ್ವರಾಯ ನಮಃ. ಮಗುನ ಬೇಗ ಕರ್ಕೊಂಡ್ ಬನ್ನಿ, ಮುಹೂರ್ತ ಸಭೆಯ ಮೀರೋಗ್ತಾ ಇದೆ. ಓಂ ನಮ ಶಿವಾಯ. ಇಲ್ಲಿ ಅಂತದ ಏನ್ ತೊಂದ್ರೆ ಇಲ್ವಲ್ಲ? ಓಂ ನಮ ಶಿವಾಯ. ದೂರ ಕೂತ್ಕೋ ಪೀಡೆ. ಓಂ ನಮ ಶಿವಾಯ. 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 ಏನಮ್ಮ ನೀರು? ಬನ್ನೀರ್ ಸುರಿಸೋ ಹೊತ್ತಲ್ಲಿ ಯಾರಾದ್ರೂ ಕಣ್ಣೀರ್ ಸುರಿಸ್ತಾರಿಯೇ ತಾಯಿ?
ನೋಡು ಶುಭ ಕಾರ್ಯದಲ್ಲಿ ಕಣ್ಣೀರ್ ಹಾಕಬಾರ್ದಮ್ಮ. ಓಂ ನಮ ಶಿವಾಯ ಸಿನಿಮಾ ಹಾಡು ಕೇಳಿಲ್ವೇ? ನಗಬೇಕಮ್ಮ ನಗಬೇಕು, ಎಲ್ಲರ ನಗಿಸುತ್ತ ಇರಬೇಕು. ಶಾಸ್ತ್ರಿಗಳೇ ಓಂ ನಮ ಶಿವಾಯ ಅಪ್ಪಳೆ ಆಗ್ಲಿ, ಬೇಗ ಆಗ್ಲಿ. ಓಂ ನಮ ಶಿವಾಯ ಬೇಗ ಬೇಗ ವಾಂತಿ ಮಾಡಿಸಿ ಅಂತ ಹೇಳದ್ರಲ್ಲಿ ಅರ್ಥ ಇದೆ. ಅದು ಬಿಟ್ಟು ಮಂಗಳ ಕಾರ್ಯದಲ್ಲಿ ಬೇಕಾಗ್ಲಿ ಇದ್ರೆ ಹೇಗೆ ಓಂ ನಮ ಶಿವಾಯ? ಶಾಸ್ತ್ರದ ಆಧಾರದಲ್ಲಿ ಏನು ಹೇಳುತ್ತೆ ಅಂದ್ರೆ, ಮುಚ್ಕೊಂಡೆ ಈ ಲಕ್ಷ್ಮಿ ಹೇಳೋ ಮಾತು ಕೇಳ್ಬೇಕಂತಾರಲ್ಲ, ಇದನ್ನ ತಗೊಂಡು ಮದುವೆ ಬೇಗ ಮುಗಿಸಿ. ಓಂ ನಮ ಶಿವಾಯ ಮೊದಲೇ ಹೇಳಿದ್ರಾಯ್ತು. ಗಟ್ಟಿ ಬೇಡ ಗಟ್ಟಿ ಬೇಡ. ಮಾಂಗಲ್ಯಂ ತಂತು ಕಂಠೆ ಬತ್ತಾಮಿ ಶುಭಹೇ ಸಂಜೀವ ಚರ್ಚತಂ. ಓಂ ಶಾಂತಿ ಶಾಂತಿ. ಏಯ್ ನಿಂತ್ಕೋ, ನಿನ್ನ ಕರೆದಿದ್ದೆ ಮದುವೆಗೆ. ಮದುವೆನಾ? ತಾಳಿ ಕೈಯಿಂದ ಕೈಗೆ ಬದಲಾದ ಮೇಲೆ ಇನ್ನೆಲ್ಲ ಮದುವೆ? ಅರ್ಥ ಆಗ್ಲಿಲ್ವಾ? ಇನ್ನು ಈ ಮದುವೆ ನಡೆಯೋಲ್ಲ ಅಂತ? ನಡಿಲೇಬೇಕು, ಡೆಫಿನೆಟ್ ಆಗಿ ನಡೆಯುತ್ತೆ. ಹಾಗೇನಾದ್ರೂ ನಡೆದ್ರೆ ಜೈಲು ಶಿಕ್ಷೆ ತಪ್ಪಿದ್ದಲ್ಲ. ನೀನ್ ಮಾತಾಡ್ತಾ ಇರೋದು ಭಂಡಾರಿ ಹತ್ರ ಅಂತ ಮರಿಬೇಡ. ಭಂಡಾರಿ ಅಲ್ಲ, ಅವರ ಅಪ್ಪನ ಹತ್ರನು ನಾನು ಹೀಗೆ ಮಾತಾಡೋದು? ನಾನ್ ಮನ್ಸ್ ಮಾಡಿದ್ರೆ ನಿನ್ ಗತಿ ಏನಾಗತ್ತೆ ಅಂತ ಗೊತ್ತಾ? ಈ ಮದುವೆ ಎತಗಿಸ್ಬೇಕಾಗುತ್ತೆ ಗೊತ್ತಾ? ನನ್ ಮಗಳು ಮದುವೆ ನನ್ ಇಷ್ಟ. ನಿನ್ನ ಮಗಳು ಇಷ್ಟಪಟ್ರೆ ಮಾತ್ರ ಈ ಮದುವೆ ನಡೆಯೋದು. ಇಷ್ಟಕ್ಕೂ ನಿನ್ನ ಮಗಳು ತಾಳಿನ ಬಿಸಾಕದ ಮೇಲೆ ಈ ಮದುವೆ ಮದುವೆನೇ ಅಲ್ಲ ಅಂತ ಗೊತ್ತಾಗ್ಲಿಲ್ವಾ? ಇದನ್ನೆಲ್ಲ ಮೀರಿ ಮದುವೆ ನಡೆಸೋದಕ್ ಪ್ರಯತ್ನ ಪಟ್ರೆ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ. ಅವಳ ಇಷ್ಟದ ಪ್ರಕಾರ ಹೇಗ್ ನಡೆಯುತ್ತೆ? ಅವಳಿಗಿನ್ನು ಚಿಕ್ಕ ವಯಸ್ಸು. ಕರೆಕ್ಟ್ ಕರೆಕ್ಟ್ ಆಗಿ ಹೇಳಿದ್ರಿ, ಅವಳಿಗಿನ್ನು ಚಿಕ್ಕ ವಯಸ್ಸು ಅಂತ. ಇಲ್ಲಿ ನೋಡಿ, ನಿಮ್ಮ ಮಗಳ ಬರ್ತ್ ಸರ್ಟಿಫಿಕೇಟ್ ಸ್ಕೂಲ್ ಸರ್ಟಿಫಿಕೇಟ್ ಹೇಳ್ತಿದೆ. ಇದ್ರ ಪ್ರಕಾರ ನಿಮ್ಮ ಮಗಳು ಮೇಜರ್ ಆಗ್ಬೇಕು ಅಂದ್ರೆ ಇನ್ನು 25 ದಿನಗಳಿವೆ, ಅಲ್ಲಿವರೆಗೂ ನೀವು ಮದುವೆ ಮಾಡೋ ಹಾಗಿಲ್ಲ. ಆ ಸರ್ಟಿಫಿಕೇಟ್ ಅಲ್ಲಿ ಇರೋದೆಲ್ಲ ಸರಿ ಇಲ್ಲ. ಇಲ್ಲ, ಎಲ್ಲ ಸರಿಗಿದೆ. ಅವಳು ಹುಟ್ಟಿರೋ ತಾರೀಕು ಸರಿಗಿದೆ. ನಿನ್ ಬಾಯಿ ಮುಚ್ಚು, ನಿನ್ಗೇನ್ ಗೊತ್ತು? ನೋಡಿ, ಅವಳನ್ನ ಹೆತ್ತಿರೋದು ನಾನು. ಇನ್ನು ಈ ಮದುವೆ ನಡೆಸೋ ಆಸೆ ಇದ್ರೆ ಮೊದಲು ಈ ಪುರೋಹಿತನ ಕೈಗೆ ಬೇಡಿ ತೋರಿಸ್ಬೇಕಾಗುತ್ತೆ. ಬೇಡ ತಾಯಿ, ಬದುಕಿದ್ರೆ ಎಲ್ಲಾದ್ರೂ ಭಿಕ್ಷೆ ಇತ್ತಾದ್ರೂ ಬದುಕ್ತೀವಿ, ಇದ್ರಲ್ಲೇ ಬದುಕ್ಬೇಕು ಅನ್ನೋ ಹಾಗಿದ್ರೆ ಶ್ರಾದ್ದನಾದ್ರೂ ಮಾಡಿ ಬದುಕ್ತೀವಿ. ನಮ್ಮನ್ನ ಬಿಟ್ಬಿಡಿ, ಕೈಕೋಡ್ ಹಾಕಿ ಪೊಲೀಸ್ ಸ್ಟೇಷನ್ ಹೇಳ್ಕೊಂಡು ಹೋಗ್ಬಿಡ್ಬಿಡಿ. ಇನ್ನು ಯಾಕೋ ಇಲ್ಲೇ ಕೂತಿದ್ಯೋ? ಎದ್ದಳು ಮೇಲೆ. ಇರಿ ಗುರುಗಳೇ, ಭಂಡಾರಿ ಜಾಸ್ತಿ ದುಡ್ಡು ಕೊಡ್ತಾರ? ಕೊಡ್ತಾರೆ ಕೊಡ್ತಾರೆ. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ರೆ ಪೊಲೀಸ್ ಲಾಠಿ ತಗೊಂಡು ಲಾತ್ ಹಾಕಿ ಕೊಡ್ತಾರ ಅಷ್ಟೇ. ಬೀಡೆ ಮುಂಡಿದೆ, ನೀನು ವಕ್ರಿಸ್ತಾಗ್ಲೇ ಅನ್ಕೊಂಡೆ ಏನೋ ಅನಾಹುತ ಕಾದಿದೆ ಅಂತ. ನಿನ್ನ ಆ ಸತ್ತಾರು ಮೂರ್ತಿಗಳ ಮನೆ ಕಳಿಸಿದ್ರೆ ಅಲ್ಲಿ ಮದುವೆ ಗಂಟೆ ಕೋಟಕ್ಕೆ ತಂದ್ಬಿಟ್ಟ. ಶೆಟ್ರು ಮದುವೆ ಕಳಿಸಿದ್ರೆ ಮದುವೆ ಹೆಣ್ಣು ಬ್ಲಾಕ್ ಅಂತ ವಾಂತಿ ಮಾಡ್ಬಿಟ್ಟು. ನೀನಿಲ್ಲಿ ವಕ್ರಿಸ್ದೆ ಮದುವೆ ಹೆಣ್ಣು ತಾಳಿ ಕಿತ್ತು ಎಸ್ತಿದ್ವು ಅಲ್ದೆ ಪೊಲೀಸ್ನವ್ರ ಆಗಬರುವಾಗೋಯ್ತು. ಓಂ ನಮ ಶಿವಾಯ. ಇನ್ನು ಓಡೋ ಓಡೋ. ಇಷ್ಟೆಲ್ಲ ನಡೆದ ಮೇಲೂ ನೀವ್ ಅಕ್ಷತೆ ಹಾಕೋ ಕೂತಿದ್ರೆ ನಿಮಗೆ ತೊಂದ್ರೆ. ಇದು ಒಳ್ಳೆ ಕತೆ ಆಯ್ತಲ್ಲ, ಆಶೀರ್ವಾದ ಮಾಡಕ್ ಬಂದ್ರೆ ನಾವು ನಾವ್ ಯಾಕೆ ಈ ತೊಂದರೆ ಸಿಗಾಕೋಬೇಕು? ಕರ್ಮ ಕರ್ಮ, ನಡೀರಿ ಹೋಗೋಣ. ನಿಮ್ ಕಥೆ ಏನು? ಪೇಟ ಇಳಿಸ್ತೀರಾ ಇಲ್ಲ ಲಾಠಿ ರುಚಿ ನೋಡ್ತೀರಾ? ನಾನ್ ಬದುಕಿದ್ರೆ ಇದಕ್ಕಿಂತ ಒಳ್ಳೆ ಹೆಣ್ಣು ಮದುವೆ ಆಗ್ಬೋದು, ನನಗೆ ಈ ಮದುವೆ ಬೇಡ. ನನ್ ಮಗಳ ಸಂತೋಷನ ನೀನು ಹಾಳು ಮಾಡ್ತಾ ಇದೀಯಾ? ಇಲ್ಲ, ನಿನ್ನ ಮಗಳ ಜೀವನಕ್ಕೆ ಅರ್ಥ ಸಿಗೋ ಹಾಗೆ ಮಾಡ್ತಿದ್ದೀನಿ. ಇನ್ನು 25 ದಿನದೊಳಗೆ ನಂದಿನಿ ಮದುವೆನ ವಿಜಯ ಜೊತೆ ಮಾಡಿಸ್ತೀನಿ. 25 ದಿವಸಗಳ? ಇನ್ನು ಬರೀ 24 ಗಂಟೆ ಒಳಗೆ ನಿನ್ನನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ತೀನಿ. 25ನೇ ಗಂಟೆ ಒಳಗೆ ನನ್ನ ಮಗಳ ಮದುವೆ ಮಾಡಿಸ್. ಲೆಟ್ ಅಸ್ ಸೀ.
ನಂದಿನಿ ಬಂದಿದ್ದಾಳೆ. ಆ ಹೊರಗಡೆ ನಿನಗೋಸ್ಕರ ವೇಟ್ ಮಾಡ್ತಿದ್ದಾಳೆ. ನಂದಿನಿ ಬಂದಿದ್ದಾಳ? ಸದ್ದು ಮಾಡದೆ ಹೋಗು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಂದಿನಿ, ಏನಾಯ್ತು ಕಂದ? ನಂದಿನಿ ಅಮ್ಮ, ನನ್ ವಿಜಯ್ನ ISI ಶೂಟ್ ಮಾಡ್ಬಿಟ್ಟ. ಆತರ ಏನು ಆಗಿಲ್ಲಮ್ಮ, ನೋಡು ಇದು ನಿನ್ ಮನೆ, ನಿನ್ ಬೆಡ್ರೂಮ್, ಅಮ್ಮ ನಿನ್ ಪಕ್ಕದಲ್ಲೇ ಇದ್ದಾಳೆ. ಆತರ ಏನು ಆಗಿಲ್ಲ ಕಂದ, ಎಲ್ಲೋ ಕನ್ಸ್ ಕಂಡಿರ್ಬೇಕ್ ನೀನು. ಒಂದ್ ವೇಳೆ ಕನ್ಸ್ನಲ್ಲಿ ಬಂದಂಗೆ ವಿಜಯ್ಗೆ ಏನಾದ್ರೂ ಆಗ್ಬಿಟ್ರೆ? ಹಾಗೆಲ್ಲ ಏನು ಆಗುದಿಲ್ಲ ನಂದಿನಿ, ನೋಡು ಹಾಗೆಲ್ಲ ಯೋಚನೆ ಮಾಡ್ಬೇಡ. ನಿನ್ ಪ್ರೀತಿ ಅವನನ್ನು ಕಾಪಾಡುತ್ತೆ. ರೀ, ಇನ್ ನಾನು ಬರೋದು 15ನೇ ತಾರೀಕು, ಮನೆಯೆಲ್ಲ ಹುಷಾರಾಗಿ ನೋಡ್ಕೊಡಿ. ನೋಡ್ಕೋತೀನಿ, ನೋಡ್ಕೋತೀನಿ. ಏನದು? ಔಷಧಿ ಹೇಳದ್ನಲ್ಲ, ಸ್ವಲ್ಪ ಕೆಮ್ಮು ನೆಗಡಿ ಇತ್ತು ಅಂತ ಅದಕ್ಕೆ ಕಷಾಯ ಕುಡಿತಾ ಇದ್ದೀನಿ. ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ಚಳಿಗಾಲದಲ್ಲಿ ಹೊರಗಡೆ ಮಲ್ಕೋಬೇಡಿ ಅಂತ. ರವಿ ಚೆನ್ನಾಗಿ ಸ್ಟಡಿ ಮಾಡ್ತಿದ್ದಿ ತಾನೆ? ಹೌದು ಮಮ್ಮಿ, ಫುಲ್ ಪ್ರಿಪೇರ್ ಆಗಿದ್ದೀನಿ ಮಮ್ಮಿ. ಎಕ್ಸಾಮ್ ಇವತ್ತಿಂದ ಅಲ್ವಾ? ಹೌದು ಮಮ್ಮಿ, ಈ ಸಲ ಫಸ್ಟ್ ಕ್ಲಾಸ್ ಬರ್ತೀನಿ. ಇದೇನ್ರಿ ಕಷಾಯ ಅಂತಿದ್ದೀರಾ, ವೈನ್ ತರ ಕುಡಿತಿದ್ದೀರಾ, ಕೊಡಿ ಇಲ್ಲಿ. ಅದೇ ಹೇಳದ್ನಲ್ಲ ನೆಗಡಿ ಕೆಮ್ಮು ಕಷಾಯ. ಅಲ್ರಿ ಔಷಧಿನ ಯಾರಾದ್ರೂ ಹೇಗ್ ಕೊಡಿತಾರ? ಮೂಗು ಮುಚ್ಚಿಕೊಂಡು ಒಂದೇ ಸಲ ಕುಡಿದು ಮುಗಿಸ್ಬಿಡ್ಬೇಕು. ಬಿಡು ಬಿಡು, ನಾನೇನ್ ಚಿಕ್ಕ ಮಗುನಾ, ನಾನೇ ಕುಡಿತೀನಿ. ಇದು ಒಂಥರ ಅಂಟ್ರೋಗ ಇದ್ದ ಹಾಗೆ. ಅದು ಅಲ್ದೆ ನೀನ್ ಬೇರೆ ಪ್ರಯಾಣ ಮಾಡ್ತಿದ್ಯಾ, ನಿನ್ಗೆ ಯಾಕೆ ತೊಂದ್ರೆ, ನಾನೇ ತೊಳಿತೀನಿ. ಅದು ಪಕ್ಕದ ಮನೆಯವರು ಬ್ರ್ಯಾಂಡಿನ ನೆಗಡಿ ಆದಾಗ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ವಾಸಿ ಆಗುತ್ತೆ ಅಂತ ಹೇಳಿದ್ರು. ಇಲ್ಲ ಮಮ್ಮಿ, ಡ್ಯಾಡಿ ಯಾವಾಗ್ಲೂ ಕುಡಿಯಲ್ಲ, ಹೀಗೆ ಯಾವಾಗ್ಲೂ ಸ್ವಲ್ಪ ನೆಗಡಿ ಆದಾಗ ಮಾತ್ರ. ನೆಗಡಿ ಅಂತ ನೀವು ನನ್ನನ್ನ ದಿನಾ ಎಮಾರಿಸ್ತಾ ಇದ್ದಿದ್ದು ದೇವರ ಪೂಜೆ ಅಂತ ತೀರ್ಥದ ಬದಲು ಇದನ್ನು ಕುಡಿಯೋದು ಎಲ್ಲ ನನಗೆ ಗೊತ್ತು ರೀ. ಆದ್ರೆ ವಯಸ್ಸಿಗೆ ಬಂದಿರೋ ಮಗನ ಮುಂದೆ ಪಾರ್ದು ಅಂತ ಇಲ್ಲಿವರೆಗೂ ಸುಮ್ಮನೆ ಇದ್ದೆ. ನೀವು ಎಲ್ರಿಗೂ ಬುದ್ಧಿ ಹೇಳಬೇಕು, ಅಂಥದ್ರಲ್ಲಿ ನೀವು ಕುಡಿಯೋದಲ್ಲದೆ ಇವನನ್ನು ಹಾಳು ಮಾಡ್ತಿದ್ದೀರಾ? ಅಲ್ಲ ಮಮ್ಮಿ, ಅದು ಗಂಡ ಸರಿ ಇಲ್ಲ ಅಂದ್ರೆ ಮಗನ ನಂಬ್ಕೊಂಡು ಬದುಕಬಹುದು, ಮಗ ಸರಿ ಇಲ್ಲ ಅಂದ್ರೆ ಗಂಡನ ನಂಬ್ಕೊಂಡು ಬದುಕಬಹುದು. ಆದ್ರೆ ನಾನು ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಹೇಳು. ನೋಡ್ರವಿ, ಇವತ್ತು ನಿನ್ ತಂದೆನ ಉಳಿಸಿದೀನಿ ಅನ್ನೋ ಭ್ರಮೆಯಲ್ಲಿ ಇನ್ನೊಂದು ಸುಳ್ಳು ಹೇಳ್ತಾ ಇದೀಯಾ? ಬೇಡ ರವಿ, ನಮ್ಮಿಬ್ರ ಜೀವನ ಅಸ್ತಮಿಸ್ತಾ ಇರೋದು, ನೀನು ಜೀವನದಲ್ಲಿ ಈಗ ಉದಯಿಸ್ತಾ ಇರೋನು. ಅದಕ್ಕೆ ರವಿ ನಿನಗೆ ರವಿ ಅಂತ ಹೆಸರಿಟ್ಟಿರೋದು. ನೋಡು, ನೀನ್ ನಮ್ಮನ್ನು ಕಾಪಾಡದೇ ಇದ್ರೂ ಪರವಾಗಿಲ್ಲ, ನಿನ್ನನ್ನು ನೀನ್ ಕಾಪಾಡ. ಪರೀಕ್ಷೆ ಚೆನ್ನಾಗಿ ಬರೆಯೋ, ನಿನಗೆ ಡೊನೇಷನ್ ಕೊಟ್ಟು ಇಂಜಿನಿಯರಿಂಗ್ ಓದಿಸೋ ಶಕ್ತಿ ನನಗಿಲ್ಲಪ್ಪ. ನಮಸ್ಕಾರ ಸರ್. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ಇನ್ಮೇಲೆ ನಿಮಗೆಲ್ಲ ಗುಡ್ ಡೇ. ನನ್ನ ಪರಿಸ್ಥಿತಿ ಬ್ಯಾಡ್ ಆಗಿರೋದ್ರಿಂದ ನಿಮ್ಮನ್ನ ನಿಮ್ ಹೆಂಡತಿ ನನ್ನ ಮಗಳನ್ನ ಒಬ್ಬ ಕೈದಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇದ್ದಾಳೆ. ಆದರೆ ನಾನು ನಿಮ್ಮ ಮಗನ್ನ ನನ್ನ ಅಳಿಯನಾಗಿ ಮಾಡ್ಕೋಬೇಕು ಅಂತಿದ್ದೀನಿ. ನಿಮ್ಮ ಮಗಳು ಮದುವೆ ನನ್ನ ಮಗನ ಜೊತೆನಾ? ನಂಬಕ್ಕೆ ಆಗ್ತಿಲ್ಲ ಅಲ್ಲ, ಆದರೆ ನಿಜ. ನಿಮ್ಮ ಹೆಂಡತಿ ಹತ್ರ ನಾನು ಸೋಲ್ಬಾರ್ದು, ಅರ್ಥ ಆಯ್ತಾ? ಅದಕ್ಕೆ ನಿಮ್ಮ ಹೆಂಡತಿನ ಒಪ್ಪಿಸಿ ನಿಮ್ಮ ಮಗನ್ನ ಯಾವಾಗ ನನ್ನ ಅಳಿಯನಾಗಿ ಮಾಡ್ತೀರಾ? ಅವಳಿ ಮದುವೆ ಒಪ್ಕೊಳ್ದೆ ಇದ್ರೆ ನಾನು ಅವಳನ್ನ ಡೈವರ್ಸ್ ಮಾಡಾದ್ರೂ ನಿಮ್ಮ ಸಂಬಂಧಿ ಆಗ್ತೀನಿ, ನೀವೇ ಮದುವೆ ನಡೆಸಿ. ಸಂತೋಷ,
ಇನ್ನು ಮುಂದೆ ನಿಮ್ಮ ಮಗನ ಎಜುಕೇಷನ್ ಎಲ್ಲ ನಾನೇ ನೋಡ್ಕೊಳ್ತೀನಿ. ನೀವು ಅಮಾವಾಸ್ಯೆ ಜೊತೆಲಿ ಹೋಗಿ ಎಂಜಿನಿಯರಿಂಗ್ ಕಾಲೇಜಲ್ಲಿ ಎಷ್ಟು ಡೊನೇಷನ್ ಕೊಡಬೇಕು ಅಂತ ತಿಳ್ಕೊಂಡು ಬನ್ನಿ. ರವಿ ನನ್ನ ಜೊತೆಲೇ ಇರಲಿ. ಹೇಯ್ ಸರಿ ನಡ್ಕೊಳ್ಳೋ, ನಾವೇನು ಬರ್ತೀವಿ. ಆಯಿತು, ಈಗ ನಾನು ಹೇಳಿದ ಮಾತು ಕೇಳ್ತೀಯಾ? ಸರ್, ನೀವು ನಂದಿನಿ ನಾನು ಕೊಟ್ಟು ಮದುವೆ ಮಾಡೋದಾದ್ರೆ ನಾನು ಸಮುದ್ರಕ್ಕೆ ಬೇಕಾದರೂ ಧುಮುಕ್ತೀನಿ. ಅದು ಉತ್ಸಾಹ ಅಂದರೆ, ಈಗ ಅದೇ ಸ್ಪೀಡಲ್ಲಿ ನಾನು ನಿನ್ನ ಕೈಗೆ ಒಂದು ಬ್ರೀಫ್ ಕೇಸ್ ಕೊಡ್ತೀನಿ, ಅದನ್ನು ತಗೊಂಡು ನಾನು ಹೇಳಿದ ಜಾಗಕ್ಕೆ ಹೋಗಿ ನಿಂತ್ಕೋಬೇಕು. ಆ ಎದುರು ಪಾರ್ಟಿಯವರು ಮೂರು ಸಲ ಟಾರ್ಚ್ ಬೆಳಗಿಸ್ತಾರೆ ಅಷ್ಟೇ ಅಲ್ವಾ ಸರ್? ಅದು ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾದಲ್ಲಿ. ಈಗ ಕಲರ್ ಸಿನಿಮಾದಲ್ಲಿ ಎದುರು ಪಾರ್ಟಿಯವರು ಪೊಲೀಸ್ ವೇಷದಲ್ಲಿ ಬಂದು ನಿನ್ನ ಕೈಗೆ ದುಡ್ಡು ಕೊಟ್ಟು ಆ ಬ್ರೀಫ್ ಕೇಸ್ ತಗೊಂಡು ಹೋಗ್ತಾರೆ. ಆ ದುಡ್ಡನ್ನ ನಾನು ನಿಮ್ಮ ಕೈ ತಂದು ಕೊಡಬೇಕು ಅಷ್ಟೇ ಅಲ್ವಾ ಸರ್? ಬುದ್ಧಿವಂತ, ಬಹಳ ಬುದ್ಧಿವಂತ. ನಿಮಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಎಲ್ಲ ತಂದಿದ್ದೀರಾ ತಾನೆ? ಓ, ಎಲ್ಲ ತಂದಿದ್ದೀವಿ. ಏನಿದು, ಮಾ ಹೇಳಿದ್ರು ನೀವು ದುಡ್ಡು ಕೊಡ್ತೀರಿ ಅಂತ? ಅದಲ್ಲ, ಮಾವನ ಮನೆಯಲ್ಲೇ ಕೊಡ್ತೀವಿ. ಬಿಡ್ರಿ ಬಿಡ್ರಿ ನನ್ನರಿ. ಥ್ಯಾಂಕ್ ಯು ಮಿಸ್ಟರ್ ಭಂಡಾರಿ, ನೀವು ಕೊಟ್ಟ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ. ಏಯ್ ಭಂಡಾರಿ, ನಿನ್ ಮಗಳನ್ನ ನನಗೆ ಮದುವೆ ಮಾಡಿಸ್ತೀನಿ ಅಂತ ನನ್ನ ಕೈಲೇ ಸ್ಮಗ್ಲಿಂಗ್ ಮಾಡಿಸಿ ಈಗ ಪೊಲೀಸ್ನವ್ರು ಹಿಡ್ಕೊಡ್ತಾ ಇದೀಯಾ? ನಾನ್ ನಿಮ್ ಸುಮ್ಮನೆ ಬಿಡಲ್ಲ, ನಾನ್ ನಿಮ್ಗೆ ಏನ್ ಮಾಡ್ತೀನಿ ನೋಡಿ. ಸರ್, ಎಸ್ ಪಿ ಅವ್ರ ಸೀಟ್ ಸರ್. ಎಸ್ ಪಿನಾ? ಈಗ ಬರ್ತಿದ್ದ ಹಾಗೆ ಟ್ರಾನ್ಸ್ಫರ್ ತಗೊಂಡು ರೈಟ್ ಹೇಳಬೇಕು. ನಾವು ಈ ಸೀಟಲ್ಲಿ ಹೀಗೆ ಸ್ಟೈಲಾಗಿ ಕೂತಿರ್ಬೇಕು, ಕಾಲೆಲ್ಲ ಆಡಿಸ್ಕೊಂಡು. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್, ನೀವು ಟ್ರಾನ್ಸ್ಫರ್? ನಾಯಿ ಯಾವಾಗ್ಲೂ ಬಾಗಿಲು ಹೊರಗೆ, ಯಾವ ಮನೆ ಒಳಗಡೆ ಇರ್ಬೇಕು ಅಂತ ಗೊತ್ತಾ ನಿನಗೆ? ಅದಕ್ಕೆ ದೊಡ್ಡವರು ನಾಯಿ ಎಷ್ಟೇ ದೊಡ್ಡದಾದ್ರೂ ಸಿಂಹಾಸನದ ಮೇಲೆ ಕೂರಿಸಲ್ಲ. ಅದ ಹಾಗಲ್ಲ ಮೇಡಮ್, ಇವತ್ತು ಹೊಸ ಕೈದಿನ ಅಡ್ಮಿಟ್ ಮಾಡ್ಕೋಬೇಕಾಗಿತ್ತು, ಅದಕ್ಕೆ ಅಲ್ಲಿ ಕೂತಿದ್ದೆ. ಯಾರದು? ಭರತ್. ಕರ್ಕೊಂಡು ಹೋಗಿ ಸಾಲಿಟರಿ ಸೆಲ್ ಅಲ್ಲಿ ಹಾಕಿ. ಹೇಳಿದ್ ಕೇಳಿಸ್ಲಿಲ್ವಾ? ಕರ್ಕೊಂಡು ಹೋಗಿ ಸೆಲ್ ಅಲ್ಲಿ ಹಾಕಿ. ಕಿರಣ್ಮಯಿ, ಕಿರಣ್ಮಯಿ, ನಿನಗೊಂದು ಗುಡ್ ನ್ಯೂಸು. ಹೇ, ಯಾಕೆ ಒಂಥರ ಇದೆಯಾ? ಏನಾಯ್ತು? ಕಮಾನ್ ಚೇರ್ ಅಪ್. ಏನದು ಗುಡ್ ನ್ಯೂಸ್? ನಮ್ ರವಿಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ರವಿ ಈಗ ಎಲ್ಲಿದ್ದಾನೆ? ಈಗ ಎಲ್ಲಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ಹೇಗಿರ್ತಾನೆ ಅನ್ನೋದು ಮುಖ್ಯ. ನಮ್ ರವಿ ಇನ್ಮೇಲೆ ಬೆಂಗಳೂರಲ್ಲೇ ಇರ್ತಾನೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರ್ತಾನೆ. ಹೌದಾ? ಇವತ್ತು ಒಬ್ಬ ಹೊಸ ಖೈದಿ ಬಂದಿದ್ದಾನೆ, ತಾಯಿನೂ ನಮ್ ಥರನೇ. ಮಗನ ಭವಿಷ್ಯಕ್ಕೋಸ್ಕರ ತುಂಬಾನೇ ಭರವಸೆ ಇಟ್ಕೊಂಡಿದ್ರು, ಇಂಜಿನಿಯರಿಂಗ್ ಸೇರಿಸ್ಬೇಕು ಅಂತಿದ್ರು. ಆದ್ರೆ ಅವನು ವಯಸ್ಸಿಗೆ ಮೀರಿದ ಅಪರಾಧ ಮಾಡಿ ಇಲ್ಲಿಗೆ ಬಂದಿದ್ದಾನೆ. ಯಾರ ಮೂರ್ಖ? ಎಂತ ಹುಡುಗನಯ್ಯ ನೀನು? ಅಲ್ಲ, ನಿನ್ನ ತಂದೆ ತಾಯಿಗಳು ನಿನ್ನ ಮೇಲೆ ಎಷ್ಟೊಂದು ಭರವಸೆ ಇಟ್ಕೊಂಡಿದ್ದಾರೆ, ನೀನಿಂತ ಕ್ರಿಮಿನಲ್ ಕೆಲಸ ಮಾಡಿ ಇಲ್ಲಿಗೆ ಬರೋವಾಗ ಯಾಕೆ ಮಾಡ್ಕೊಂಡೆ? ನೀನು ಮಾಡಿದ ಸರಿನಾ? ನೀನೇ ಹೇಳು. ನನ್ನ ನೋಡಯ್ಯ, ನನ್ನ ಮಗನ ಜೊತೆ ಹಗಲು ರಾತ್ರಿ ಇದ್ದು ಅವನ್ನ ಚೆನ್ನಾಗಿ ಓದಿಸಿ
ಈಗ ಇಂಜಿನಿಯರಿಂಗ್ ಸೇರಿಸ್ತಾ ಇದ್ದೀನಿ. ಅಲ್ಲಯ್ಯ, ಮಾಡೋ ಕೆಲಸ ಮಾಡಿ, ಈಗ ಹೀಗೆ ಮುಖ ತರಿಸ್ಕೊಂಡು ಕೂತ್ರ ಹೇಗೆ? ಎಲ್ಲಿ ಒಂದ್ಸಾರಿ ನನ್ನ ಕಡೆ ನೋಡು, ಮುಂದಿನ ಜನ್ಮದಲ್ಲಿ ನನ್ನ ಮಗನಾಗ ಹುಟ್ಟ ಭಾಗ್ಯ ಸಿಗುತ್ತೆ. ಹೆಂಡತಿರಿಗೆ ಮೋಸ ಮಾಡೋ ಗಂಡಂದ್ರನ್ನ ನೋಡಿದ್ದೀನಿ, ಆದ್ರೆ ಮಗನಿಗೆ ಮೋಸ ಮಾಡೋ ಇದೇ ಮೊದಲನೇ ಸಲ ನೋಡಿರೋದು. ಅಲ್ಲ, ನಾನು ಹೇಳೋದನ್ನ ಕೇಳು. ಏನು ಹೇಳಬೇಡಿ, ಕಾರಣ ಗಂಡ ಕೊಡಬೇಡಿ. ಈ ಕ್ಷಣದಿಂದ ನಾನು ನಿಮ್ಮ ಹೆಂಡತಿ ಅಲ್ಲ, ಇವನ ತಾಯಿ ಅಷ್ಟೇ. ಹೊರಟೋಗಿ ನೋಡು, ನನಗೆ ಸ್ವಲ್ಪ ಮಾತಾಡೋಕೆ ಹೊರಟೋಗಿ ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡಿ. ಹಲೋ ಕಿರಣ್ಯ. ಕಿರಣ, ಇನ್ನೂ ಬೆಳಗ್ತಾ ಇದೆಯಾ? ಈ ಕಿರಣ್ ಹಗಲಲ್ಲಿ ಸೂರ್ಯನ ಹಾಗೆ ಬೆಳಗ್ತಾಳೆ, ರಾತ್ರಿಲಿ ಚಂದ್ರನ ಹಾಗೆ ಬೆಳಗ್ತಾಳೆ. ಈಗ್ಲಾದ್ರೂ ಗೊತ್ತಾಯ್ತಾ ನನ್ನ ಕೆಪಾಸಿಟಿ ಏನಂತ? ಹೇಗಿದೆ ನನ್ನ ಹುಡುಗರೆ? ತುಂಬಾ ಚೆನ್ನಾಗಿದೆ. ನನ್ನ ಮಗ ಇಲ್ಲಿವರೆಗೂ ಅವನ ತಂದೆ ಜೊತೆಲಿದ್ದ. ಅವನು 2 ತಿಂಗಳ ಹಿಂದೆ 1,000 ರೂಪಾಯಿ ಕೊಡಕ್ ಬಂದಿದ್ದ ಅಷ್ಟೇ, ಆಮೇಲೆ ಅವನು ಬರ್ಲೇ ಇಲ್ಲ. ಅಮ್ಮನ ಆಪರೇಷನ್ಗೆ ಇನ್ 3 ದಿನ ಉಳಿದಿದೆ. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆಕಾಶ್. ಹೇಗಾದ್ರೂ ಮಾಡಿ ಅಮ್ಮನ ಉಳಿಸ್ಕೊಳ್ಳೇಬೇಕು. ನೀನೇನು ಯೋಚನೆ ಮಾಡ್ಬೇಡ ಅಕ್ಕ, ನಾನೇನಾದ್ರೂ ಮಾಡ್ತೀನಿ. ನೀನ್ ಧೈರ್ಯವಾಗಿರು, ಅಮ್ಮನ ನಾನು ಹೇಗಾದ್ರೂ ಮಾಡಿ ಕಾಪಾಡ್ತೀನಿ ಅಕ್ಕ. ಆ ಅಮಾವಾಸ್ಯೆ ಹೀಗ್ ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣ. ಈಗೇನೋ ಮಾಡೋದು ಅಷ್ಟೊಂದ್ ದುಡ್ಡಿಗೆ? ಇವತ್ ರಾತ್ರಿಯಿಂದ ಎಸ್ಕೇಪ್ ಆಗೋದು, ಹೊರಗಡೆ ಎಲ್ಲಾದ್ರೂ ಟ್ರೈ ಮಾಡೋದು. ಅದೇ ಹೇಗೆ ಅಂತ ಕೇಳ್ತಿರೋದು. ಅದಕ್ಕೆ ಒಂದ್ ದಾರಿ ಇದೆ. ಇವತ್ ತಾರೀಕು ಎಷ್ಟು? ಫೆಬ್ರವರಿ 14. ಅಂದ್ರೆ ಲವರ್ಸ್ ಡೇ. ಅದನ್ನ ಇಂಗ್ಲಿಷ್ ನಲ್ಲಿ ವ್ಯಾಲೆಂಟೈನ್ಸ್ ಡೇ ಅಂತಾರೆ. ಅದಕ್ಕೂ ನಮ್ಗೂ ಏನ್ ಸಂಬಂಧ ಮೋಹನ್? ಈ ವ್ಯಾಲೆಂಟೈನ್ಸ್ ಒಂಥರ ಹುಚ್ಚುರ್ ದಿನ ಅಂತಾನು ಹೇಳ್ಬೋದು. ವರ್ಷವೆಲ್ಲ ಸುಮ್ಮನೆ ಇರೋ ಹುಡುಗ ಹುಡುಗಿಯರು ಅವತ್ತಿನ ದಿನ ಒಬ್ರಿಗೊಬ್ರು ಹತ್ರ ಸೇರ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ, ಮೈ ಮರಿತಾರೆ. ಈಗಂತೂ 5-star ಹೋಟೆಲ್ನವರು ಕ್ಲಬ್ನವರು ಇದನ್ನೇ ಒಂಥರ ದೊಡ್ಡ ವ್ಯಾಪಾರ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವತ್ತಿನ ದಿನ ಲವರ್ಸ್ಗಳು ಒಬ್ರಿಗೊಬ್ರು ಗಿಫ್ಟ್ ಕೊಡ್ತಾರೆ. ಆ ಗಿಫ್ಟ್ಗಳು ಅವ್ರ ಕೈ ಸೇರ್ಬಾರ್ದು, ಅದು ನಮ್ ಕೈಗೆ ಸೇರ್ಬೇಕು. ಇವತ್ ನೈಟ್ ಮಸ್ತ್ ಹುಡುಗಿಯರು ನೋಡ್ಬೋದು. ಇವತ್ ನೈಟ್ ಗ್ರೇಟ್ ಎಸ್ಕೇಪ್. ಓಕೆ, ತುಂಬಾ ಡೇಂಜರಸ್ ಕೆಲಸಕ್ಕೆ ಕೈ ಹಾಕ್ತಿದ್ರಲ್ರೋ. ನೋಡ್ ವಿಜಯ್, ಇದೆಲ್ಲ ನಡೆಯೋದು ಅಡ್ಜಸ್ಟ್ಮೆಂಟ್ ಇಂದ, ಅಂಡರ್ಸ್ಟ್ಯಾಂಡಿಂಗ್ ಇಂದ. ಆದ್ರೆ ನೋಡ ವಿಜಯ್, ನೀನ್ ನಿಜವಾಗ್ಲೂ ನಂದಿನಿನ ಪ್ರೀತಿಸೋದೆ ಆದ್ರೆ ನೀನ್ ನಮ್ ಜೊತೆ ಬರ್ತೀಯ. ಇಲ್ಲ ಇಲ್ಲೇ ಈ ಹಾಳು ಗೋಡೆಗಳ ಮಧ್ಯೆ ನಂದಿನಿ ಬಗ್ಗೆ ಕನ್ಸ್ ಕಾಣ್ತಾ ಇರ್ತೀಯ. ನಾನು ನಿಮ್ ಜೊತೆ ಆಚೆ ಬರೋದ? ವಿಜಯ್ ಯೋಚನೆ ಮಾಡಿ ನೋಡು, ಒಂದು ಹೆಣ್ಣಾಗಿ ನಂದಿನಿ ನಿನ್ನ ನೋಡೋದಕ್ಕೆ ಎಷ್ಟು ರಿಸ್ಕ್ ತಗೊಂಡ್ ಬಂದ್ಲು. ಆದ್ರೆ ನೀನು ಯಾವತ್ತಾದ್ರೂ ನಂದಿನಿ ನೋಡೋದಕ್ಕೆ ರಿಸ್ಕ್ ತಗೊಂಡಿದ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ? ನೀನ್ ನಂದಿನಿ ನೋಡ್ಕೊಂಡು ವಾಪಸ್ ಬಾ, ನಾವು ನಮ್ ಕೆಲಸ ಮುಗಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಒಳಗಡೆ ಬರೋಣ. ಆದ್ರೆ ಹೊರಗೆ ಹೋಗೋದು ಹೇಗೆ? ಅದ್ರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯ? ಅವೆಲ್ಲ ನಾನ್ ನೋಡ್ಕೋತೀವಿ. ಅದೇನೋ ಹೇಳ್ತಾರಲ್ಲ, ಎವ್ರಿಥಿಂಗ್ ಫೈಟ್ ಲವ್ ವಾರ್. ಅದ್ ಹಾಗಲ್ಲ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ಅದೇ 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 ನಾನು ಹೇಳಿದ್ದು. ಏನ್ರೋ, ಏನ್ ವಿಷಯ? ಅಮಾಸೆ ಮೊನ್ನೆಗಿಂತ ಒಳ್ಳೆ ಸ್ಪಾಟ್ ಹುಡುಕಿದಾನಂತೆ. ಅದಕ್ಕೆ? ಅದಕ್ಕೆ 4 ಜನ ಬೇಕಂತೆ. ಯಾರು ಹೋಗ್ತೀರಾ? ಅದೇ ಮಾಮೂಲಿ ನಾವು 3 ಜನ, ಇನ್ನೊಬ್ಬ ಎಕ್ಸ್ಟ್ರಾ. ಯಾರು? ಅದೇ ವಿಜಯ್, ವಿನಯ್. ಸರಿ, ಬನ್ನಿ.
Come on, Nandini, cheer up. Come. Please stop. Come. Please stop. Sorry, sir. Only boy. Girl, sir. Oh. Daddy. Paravagilla. Neen hogamma. Naan car al wait maadthini. ಶ್ರೀಗಂಧ ಕಣೆ ಈ ಪ್ರೇಮ ಹೃದಯಗಳ ಗಮ್ಮೆನಿಸೋ ಈ ಪ್ರೇಮ ಮಲ್ಲೆ ಕುಮಾಲಿಕಳು ಈ ಪ್ರೇಮ ಮನಸ್ಸುಗಳ ಕಣ್ಣೀರಿಸೋ ಈ ಪ್ರೇಮ ಹಾಡಿನಲ್ಲಿ ಹೇಳಿದರೆ ಸಾಲದು ಮುದು ಪ್ರೇಮ ಚಂದ ಶ್ರೀಗಂಧ ಕಣು ಈ ಪ್ರೇಮ ಹೃದಯಗಳ ಗಮ್ಮೆನಿಸೋ ಈ ಪ್ರೇಮ ಹದಿಹರೆಯಕ್ಕೆ ಬರವು ಈ ನಿರ್ಮಲ ಪ್ರೇಮ ನುಡಿಗಳ ಸ್ವರವು ಈ ಕೋಮಲ ಪ್ರೇಮ ಪ್ರೇಮ ಧರಣಿಗೆ ಲವಲವಿಗೆ ನೀಡು ನಿತ್ಯ ಚೈತ್ರ ಮಲ್ಲೆ ಕುಮಾರಿಕಳು ಈ ಪ್ರೇಮ ಮನಸ್ಸುಗಳ ಕಂಠರಿಸು ಈ ಪ್ರೇಮ ಅರರರ ಚಂದ ಶ್ರೀಗಂಧ ಕಣೆ ಈ ಪ್ರೇಮ ಹೃದಯಗಳ ಗಮ್ಮೆನಿಸು ಈ ಪ್ರೇಮ ಕೆಲಸವೊಂದೇ ಪ್ರೇಮ ಲೋಕಕ್ಕೆ ಪ್ರತಿ ಅಣುವಿಗೂ ಚಲನೆ ನೀಡುತ್ತಿದೆ ಪ್ರೇಮ ಪ್ರತಿ ಚಲನೆಗೂ ಪದವ ಹಾಡುತ್ತಿದೆ ಪ್ರೇಮ ಪ್ರತಿ ಕೂಡ ಚಂದ ಶ್ರೀಗಂಧ ಕಣೆ ಈ ಪ್ರೇಮ ಹೃದಯಗಳ ಗಮ್ಮೆನಿಸೋ ಈ ಪ್ರೇಮ ನಂದಿನಿ ಎಲ್ಲಿ ನಂದಿನಿ ಇಲ್ಲೆಲ್ಲ ಇಡ್ಬೇಕು ಅಂಕಲ್ ಅಮಾವಾಸ್ಯೆ ನನ್ನ ಮಗಳು ಇಲ್ಲಿ ಇಲ್ಲ ಎಲ್ಲಾ ಕಡೆ ಹುಡುಕು ನಾನು ಬರ್ತಾ ಇದ್ದೀನಿ ಹೌದು ಏನಾಯ್ತ ಪಂಕ್ಚರ್ ಆಗ್ಬಿಟ್ಟಿದೆ ಶೇ ಸ್ಟೆಪ್ ಇರ್ಬೋದು ನೋಡೋಣ ನಡಿ ನೀನು ನಾನ್ ನಂದಿನಿ ಅವತ್ ವಿಜಯ್ ನೋಡಕ್ಕೆ ಜೈಲಿಗೆ ಬಂದಾಗ ನಿಮ್ಮನ್ನೆಲ್ಲ ನೋಡ್ದೆ ಇವತ್ ಪಾರ್ಟಿಲ್ ನೋಡ್ದಾಗ ಹೇಗಾದ್ರೂ ಮಾಡಿ ವಿಜಯ್ನ ನೋಡ್ಬೇಕು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಹೀಗ್ ಬಂದೆ ಕೆಳಗಡೆ ನಿನ್ನ ನೋಡಕ್ ವಿಜಯ್ ನಿಮ್ಮ ಮನೆ ಹತ್ರ ಹೋಗಿದ್ದಾನೆ ಅಲ್ಲೇ ವೇಟ್ ಮಾಡ್ತಿರ್ಬೋದು ನೀನು ಅಲ್ಲಿಗೆ ಹೋಗು
ನಾನೇನಾದ್ರೂ ಈಗ ನಮ್ಮನೆ ಹತ್ರ ಹೋದ್ರೆ ಖಂಡಿತವಾಗ್ಲೂ ನನ್ನ ತಂದೆ ಸುಮ್ಮನೆ ಬಿಡಲ್ಲ. ಹೇಗಾದ್ರೂ ಮಾಡಿ ವಿಜಯ್ ನೋಡೋ ಹಾಗೆ ಮಾಡಿ ಪ್ಲೀಸ್, ನಾನು ಅರ್ಜೆಂಟ್ ಆಗಿ ಮೀಟ್ ಮಾಡಲೇಬೇಕು. ಅಂತ ಅವಸರ ಏನು? ನಾಳೆ ನಾನು ಮೇಜರ್ ಆಗ್ತಾಯಿದ್ದೀನಿ, ಅದಕ್ಕೆ ನನ್ನ ತಂದೆ ಬೇರೆಯವ್ರ ಜೊತೆ ಮದುವೆ ಏರ್ಪಾಟ್ ಮಾಡಿದ್ದಾರೆ. ವಿಜಯ್ನ ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲ. ಹೇಗಾದ್ರೂ ಮಾಡಿ ವಿಜಯ್ ನೋಡೋ ಹಾಗೆ ಮಾಡಿ, ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ ಪ್ಲೀಸ್. ಹಾಗಿದ್ರು ವಿಜಯ್ ಇದೇ ರೋಡಲ್ಲಿ ಬರ್ತಾನೆ, ವೇಟ್ ಮಾಡು. ಹಲೋ, ಹಾ ಮೀನಾ ಹೇಳಮ್ಮ. ಅವಳು ಆಗ್ಲೇ ಹೋದ್ಲಲ್ಲ. ರೀತಾ, ಅಮಲಾ, ವಿದ್ಯಾ ಎಲ್ಲ ಫೋನ್ ಮಾಡಿದ್ರು, ಅವ್ರ ಜೊತೆನೆ ಹೋಗಿರ್ಬೇಕು. ಹಾ, ಅದ್ಯಾವ್ದೋ ಪಾರ್ಟಿ ಅಂತ ಹೇಳ್ತಿದ್ಲು. ಓಕೆ ಓಕೆ ಮೀನಾ, ಸಿ ಯು, ಬಾಯ್. ಏನ್ ಮೋಹನ್, ಇಷ್ಟೊತ್ತಾದ್ರೂ ವಿಜಯ್ ಬರ್ಲಿಲ್ವಲ್ಲ? ಟೈಮ್ ಬೇರೆ ಆಗ್ತಿದೆ, ಇವಳು ಬೇರೆ ವಿಜಯ್ ನೋಡದೆ ಹೋಗದೇ ಇಲ್ಲ ಅಂತಿದ್ದಾಳೆ. ಇನ್ ಒನ್ ಅವರ್ ನಲ್ಲಿ ನಾವು ಜೈಲ್ ಸೇರಿಲ್ಲ ಅಂದ್ರೆ ಎಲ್ರಿಗೂ ತೊಂದರೆ ಆಗುತ್ತೆ. ನಾವು ಬರುವಾಗ ನಾಲ್ಕು ಜನ ಬಂದು ಒಂದ್ ಕೆಲಸ ಮಾಡೋಣ, ವಿಜಯ್ ಡ್ರೆಸ್ ನ ಇವಳಿಗೆ ಹಾಕಿಸ್ಬಿಟ್ಟು ನಾವೆಲ್ರು ಜೈಲ್ ಸೇರ್ಕೊಂಬಿಡೋಣ. ಆಮೇಲೆ ಹೇಗಾದ್ರೂ ಮಾಡಿ ವಿಜಯ್ನ ಇವಳು ಮೀಟ್ ಮಾಡಿದ್ರೆ ಆಯ್ತು. ಬನ್ನಿ. ಕಳ್ಳನ ಮಕ್ಕಳ, ನನ್ನನ್ನ ಯಾಮಾರ್ಸ್ ಹೋಗ್ತಾ ಇದ್ದೀರಾ? ಯಾಕೆ ಮರ್ತು ಬಿಟ್ರ? ಹೌದು ಸರ್, ಅದು ಮಾಮೂಲಿನೇ ಮರ್ತು ಬಿಟ್ಟೆ. ನೋಡ್ರು, ನಾವೆಲ್ಲ ಎಂತೆಂಥ ಪಾಪದ ಕೆಲಸ ಮಾಡಿ ಇಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ. ಈಗ ನಮ್ಮೆಲ್ರಿಗೂ ಒಂದು ಒಳ್ಳೆ ಕೆಲಸ ಮಾಡೋ ಅವಕಾಶ ಸಿಗ್ತಾ ಇದೆ. ನಂದಿನಿ ನಮ್ಮ ವಿಜಯನ ಮದುವೆ ಆಗ್ತಿದ್ದಾಳೆ, ಅಲ್ಲಿವರೆಗೂ ಇವಳು ಇಲ್ಲೇ ಇರ್ತಾಳೆ ಕಣ್ರು. ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ನಂದಿನಿ ವಿಜಯ್ ಮದುವೆ ಆಗೋವರೆಗೂ ನಾವು ಅವ್ರನ್ನ ಕಾಪಾಡ್ತೀವಂತ ಮಾತು ಕೊಡ್ರು. ಹ್ಮ್. Thank you.
ಇವನ ಕತೆ ಮುಗೀತು. ಈಗ ನನಗೊಂದು ಐಡಿಯಾ ಬತ್ತಾಯ್ತೆ. ಏನ್ ಹೇಳು? ಹೆಂಗೂ ಇವನು ಹೊರಗಡೆ ಅವನೆ, ಜೈಲಲ್ಲಿ ಒಬ್ಬ ಕಮ್ಮಿ ಆಯ್ತದೆ. ಅದಕ್ಕೆ ಈಗ ನಾವು ಐಜಿ ಕಂಪ್ಲೇಂಟ್ ಕೊಟ್ರೆ ಅವ್ರ ಜೈಲಲ್ಲಿ ಎಣಿಕೆ ಮಾಡ್ತಾರೆ, ಒಬ್ಬ ಕಮ್ಮಿ ಇರ್ತಾನೆ, ಆಗ ಆ ಎಸ್ಪಿನ ಸಸ್ಪೆಂಡ್ ಮಾಡ್ತಾರೆ. ಒಂದೇ ಏಟ್ಗೆ ಇವನ ಕತೆ ಅವಳ ಕತೆ ಇಬ್ರು ಕೈದ ಕ್ಲಾಸ್ ಹೆಂಗೆ ಅಷ್ಟು ಮಾಡ. ಚಂದ್ರು, ರಾಜು, ರಾಮು, ರಾಜ, ಗಂಗಾರಾಮ್, ಇಸ್ಮಾಯಿಲ್, ಕರ್ಬಸ್ವ, ಸತ್ಯ, ಮಂಜು, ಕೃಷ್ಣ, ಸಿದ್ಧ, ಶಿವಮೂರ್ತಿ, ರಾಬರ್ಟ್, ಚಂದ್ರಪ್ಪ, ವಿಜಯಕುಮಾರ್, ಮಂಜಯ್ಯ, ಶ್ರೀರಾಮ, ಸಿದ್ದರಾಜ, ಥಾಮಸ್, ಸುಂದ್ರ, ಮೂರ್ತಿ, ಅರಸು, ಸುರೇಶ್, ಯೋಗೇಶ್, ಮಿರಾಜ್, ಸೋಮ, ಅಶೋಕ್, ಅಂಜಿ, ರಮಣ, ನವೀನ್, ಪ್ರಸಾದ್, ರಾಜೇಶ್, ಗಿರಿ, ರಾಜೇಂದ್ರ, ರಘು, ರವಿ, ಮೋಹನ್, ವಿಜಯ್, ಆಕಾಶ್, ದೀಪಕ್, ನಾಗರಾಜ್. ಸರ್, ಅಟೆಂಡೆನ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಸಾರಿ ಕಿರಣ್, ನನ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಓಕೆ ಸರ್. ನನ್ಗೆ ಯಾಕೋ ಫುಲ್ ತಲೆ ಕೆಟ್ಟೋಬಿಡೈತೆ ಕಣ. ಅಲ್ಲ ಕಣ್ಣಣ್ಣ, ನಾವು ಅವನ್ ಜೈಲಲ್ಲಿ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ರೆ ಅವನ್ ಜೈಲಲ್ಲಿ ಅವನೇ ಅಂತ ಲೆಕ್ಕ ತೋರಿಸ್ತಾವ್ರಲ್ಲ, ಹೆಂಗೆ? ಹೌದು, ಹೇಗೆ? ಅವನು ಅಲ್ಲಿ ಅಂತೂ ಇಲ್ಲ, ನಮ್ಮ ಹತ್ರನೇ ಇದ್ದಾನೆ. ಆ ಐ ಜಿನ ಕರೆಸಿ ಅವನ್ನ ಒಪ್ಪಿಸ್ಬಿಟ್ರೆ ಆ ಎಸ್ ಪಿ ಕತೆ ಕ್ಲೋಸ್. ಆದ್ರೆ ನನ್ನ ಮಗಳ ಬಗ್ಗೆ ಬಾಯಿ ಬಿಡ್ತಾನೆ ಇಲ್ವಲ್ಲ ಅವನು. ಬಾ ನೋಡೋಣ. ಭರತ್. ಎಸ್ ಮೇಡಮ್. ಇದು ನನ್ನ ರಾಜೀನಾಮೆ. ಇದು ರಾಜೇಶ್ ಮೇಲೆ ಕೊಡ್ತಿರೋ ಕಂಪ್ಲೇಂಟ್. ಇವೆರಡನ್ನು ನೀನೇ ಸ್ವತಃ ತಗೊಂಡು ಹೋಗಿ ಡಿಜಿಪಿ ಅವ್ರಿಗೆ ಒಪ್ಪಿಸ್ಬೇಕು. ಆಯ್ತು ಮೇಡಮ್. ಮೇಡಮ್, ನೀವ್ಯಾಕೆ ರಾಜೀನಾಮೆ ಕೊಡ್ತಿದ್ದೀರಾ? ಪ್ರೇಮಿಗಳು ಒಳಗೆ ಬಂದು ಕೈದಿಗಳಾಗಿ ನನ್ನ ಕಣ್ಣಿಗೆ ಮಣ್ಣರಿಚಿದ್ರೆ ಇಟ್ಸ್ ಓಕೆ, ಇಟ್ಸ್ ಆಲ್ ಫೇರ್ ಇನ್ ಲವ್ ಅಂಡ್ ವಾರ್. ನನಗೆ ವಿಜಯ್ ಹೊರಗೆ ಹೋಗಿದ್ದು ಗೊತ್ತು, ಒಳಗೆ ಬಂದಿದ್ದು ಗೊತ್ತು. ನೋಡಿ, ಈಗ ಅದೆಲ್ಲ ಮರೆತು ನೀವಿಬ್ರು 3 ಗಂಟೆಗೆಲ್ಲ ರೆಡಿಯಾಗಿರ್ಬೇಕು. ಈ ಜಾಗ ಬಿಡೋಕೆ ಕರೆಕ್ಟ್ ಆಗಿ 3 ಗಂಟೆ 5 ನಿಮಿಷಕ್ಕೆ ನಂದಿನಿ ಮೇಜರ್ ಆಗ್ತಾಳೆ. ಸೊ ಅದೇ ಟೈಮ್ಗೆ ನಿಮ್ಮ ಮದುವೆ. ಹೇ, ಇಟ್ಸ್ ಓಕೆ. ಬೇಗ ಬಟ್ಟೆಗಳನ್ನ ಬದಲಾಯಿಸ್ಕೊಳ್ಳಿ, 3 ಗಂಟೆಗೆಲ್ಲ ರಿಜಿಸ್ಟರ್ ಆಫೀಸಲ್ಲಿ ಇರಬೇಕು. ನಡೀರಿ, ಬೇಗ ಬೇಗ. ನಂದಿನಿ, 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 ಏನಾಯ್ತು? ನಂದಿನಿ, 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 ನಂದಿನಿ,
ನಂದಿನಿ ಯಾರಿದ್ದ ನಂದಿನಿ 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 ಏನಾಯ್ತು ರವಿ ಹಲೋ ಸರ್, ನಿಮ್ಮ ಮಗಳು ಇಲ್ಲೇ ಇದ್ದಾರೆ ಸರ್. ಏನ್ ಹೇಳ್ತಾ ಇದೀಯಾ ನೀನು? ಇವತ್ತು 3 ಗಂಟೆಗೆ ನಿಮ್ಮ ಮಗಳನ್ನ ಆ ವಿಜಯ ಜೊತೆ ಮದುವೆ ಮಾಡಿಸೋದಕ್ಕೆ ರಿಜಿಸ್ಟರ್ ಆಫೀಸ್ ಅಲ್ಲಿ ಎಲ್ಲ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಈಗ ಬನ್ನಿ. ಎಸ್ ಪಿ, ವೆರಿ ವೆರಿ ಸಾರಿ, ನೀನ್ ರಾಜೀನಾಮೆ ಕೊಟ್ಟಮೇಲೆ ನಿನಗೆ ಇಲ್ಲಿ ಯಾವುದೇ ಪವರ್ ಇಲ್ಲ. ನೀನ್ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರಬಹುದು, ಆದ್ರೆ ನನಗೆ ಪವರ್ ಇದೆ, ನಿನ್ನ ತಡೆಯೋ ಪವರ್ ಇದೆ. ನೀನ್ ಬೇಕಾದ್ರೆ ಹೊರಗಡೆ ಹೋಗ್ಬೋದು, ಆದ್ರೆ ಇವರಿಬ್ಬರನ್ನು ಇಲ್ಲಿಂದ ಕದಲಕ್ ಬಿಡಲ್ಲ. ನೋಡು, ಇವ್ರನ್ನ 3 ಗಂಟೆ ಆದ್ಮೇಲೆ ನಾನೇ ವಾಪಸ್ ಕರ್ಕೊಂಡು ಬರ್ತೀನಿ. ತಪ್ಪು, ದೊಡ್ಡ ತಪ್ಪು. ಶಿಕ್ಷೆ ಅನುಭವಿಸ್ತಿರೋ ಕೈದಿನ ಹೊರಗ್ ಕರ್ಕೊಂಡು ಹೋಗೋದು ತುಂಬಾ ದೊಡ್ಡ ತಪ್ಪು. ಓಹೋ, ಕತೆ ನೀನ್ ದುಡ್ಡು ಮಾಡೋದಕ್ಕೆ ಕೈದಿಗಳನ್ನ ಹೊರಗ್ ಕಳಿಸ್ತೀಯಲ್ಲ, ಅದ್ ದೊಡ್ಡ ತಪ್ಪ ಅಲ್ವಾ? ಬಾಯ್ ಮುಚ್ಚು ರಾಸ್ಕಲ್. ನೋಡು, ನನ್ನ ದಾದಿ ಗಡ್ಡ ಬರಬೇಡ. ಬಂದ್ರೆ ಏನ್ ಮಾಡ್ತೀಯಾ? ನಮ್ ರಕ್ತ ಬೇಕಾದ್ರೆ ಸುರಿಸಿ ಹೊರಗ್ ಕಳಿಸ್ತೀವಿ. ಮುಂದೆ ಬರಬೇಡಿ, ಮುಂದೆ ಬಂದ್ರೆ ಒಬ್ಬೊಬ್ಬರು ಶೂಟ್ ಮಾಡ್ಬಿಡ್ತೀನಿ. ಬಿಟ್ಬಿಡ್ರಾ,
ಪಟಕರು ಪಟಕರು ಸರ್, ತುಂಬಾ ಗಲಾಟೆ ಆಗ್ತಿದೆ ಸರ್. ಬೇರೆ ಏನು ದಾರಿ ಇಲ್ಲ, ಪೊಲೀಸ್ ಕರೆಸ್ಬಿಡಿ. ನಿಮ್ಮಿಬ್ಬರಿಗೆ ಏನಾದ್ರೂ ಅಬ್ಜೆಕ್ಷನ್ಸ್ ಉಂಟಾ? ಇಲ್ಲ ಸರ್. ಇಲ್ಲ ಸರ್. ಇಲ್ವಾ? ಪ್ರದೀಪ್, ಹಂಪನಕಟ್ಟೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಬರಕ್ ಹೇಳಿ. ಓಕೆ ಸರ್. ನೀವಿಬ್ರು ಹಾರ ಬದಲಾಯಿಸ್ಕೊಳ್ಳಿ. ಏಯ್, ಹೋಗಿ ಮದುವೆ ನಿಲ್ಸ್ರ. ಯಾಯ್, ನಿಂತ್ಕೊಡಿ. ಇನ್ನು ಒಂದು ಹೆಜ್ಜೆ ಮುಂದಿಟ್ರು ನಾನು ಸಾಯಿಸ್ಬಿಡ್ತೀನಿ. ಬನ್ನಿ, ನೀವಿಬ್ರು ಸಿಗ್ನೇಚರ್ ಮಾಡಿ. ಬಾ.
ಬೇಡ ಎಸ್ ಪಿ ಬೇಡ, ಈ ಮದುವೆಗೋಸ್ಕರ ನಿನ್ ಪ್ರಾಣ ಕಳ್ಕೋಬೇಡ. ಈ ಪ್ರೇಮಿಗಳು ಒಂದಾಗ್ಲಿ ಅಂತಾನೆ ನನ್ನ ಮಗನ ಶೂಟ್ ಮಾಡಿದೆ. ಈ ಮದುವೆ ನೆರವೇರೋಕ್ಕೋಸ್ಕರ ನನ್ನ ಪ್ರಾಣ ಹೋದ್ರೆ ಪರವಾಗಿಲ್ಲ, ಈ ಪ್ರೇಮ ಯಾವತ್ತೂ ಅಮರ. ತವಳಿ ಮನೆ ಬಂದು ಬಿಟ್ಟೆ ಸಾಕಿ. ಏಯ್ ಎಸ್ ಪಿ, ಏಯ್ ಎಸ್ ಪಿ, ನಾನು ಈ ಮದುವೆನ ಒಪ್ಪೋದಿಲ್ಲ, ಕಳ್ಸ್ಕೊಡ್ತೀಯ ಇಲ್ವಾ ನನ್ನ ಮಗಳನ್ನ? ಏಯ್ ಬಿಡ್ರೋ ಬಿಡ್ರೋ, ಮತ್ತೊಂದು ವಿಟ್ನೆಸ್ ಸಿಗ್ನೇಚರ್ ಇಲ್ಲದೆ ಈ ಮದುವೆ ಪೂರ್ತಿ ಆಗಲ್ಲ. ಮೇಡಮ್ ಮೇಡಮ್ ಮೇಡಮ್